ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಶನಿ ಮಹಾರಾಜನ ರಾಶಿ ಬದಲಾವಣೆ ಅಲ್ವಾ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಶನಿ ಮಹಾರಾಜ ಮಕರದಿಂದ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ತೊ ಆಲ್ರೆಡಿ ಮಾಡಿದ್ದಾನೆ ವಕ್ರಿಯಾಗಿ ಕುಂಭ ಮಕರ ರಾಶಿಗೆ ಬಂದು ಮತ್ತೆ ಈಗ ರೀಪ್ರವೇಶ ಮಾಡ್ತಾ ಇದ್ದಾನೆ ಓಕೆ ತೊ ಯಾರ್ಯಾರಿಗೆ ಏನೇನಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ವಿವರಣೆ ಕೊಟ್ಟಿದ್ದೇನೆ ಮೇಷದಿಂದ ಹಿಡಿದು ಅಲ್ವಾ ಕುಂಭಲಗ್ನದವ್ರಿಗೆ ಕೂಡ ಇವತ್ತು ವಿಶೇಷ ರೀತಿಯಲ್ಲಿ ಮೀನ ಲಗ್ನ ಅಲ್ವಾ ಮೀನ ಲಗ್ನ ಮೀನರಾಶಿ ಓಕೆ ಮೀನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಸಾಡೆ ಸಾತಿಯ ಮೊದಲನೇ ಹಂತ ಶುರುವಾಗಿದೆ ರೈಟ್ ಓಕೆ ಸಾಡೆ ಸಾತಿಯ ಮೊದಲನೇ ಹಂತ ಈಗ ಸ್ಟಾರ್ಟ್ ಆಗುತ್ತೆ ಓಕೆ ಏಳುವರೆ ವರ್ಷಗಳ ಶನಿಯ ಅಂತ ಹೇಳ್ಬೋದಲ್ವಾ ಕೆಲವೊಮ್ಮೆ ಏನಾಗುತ್ತೆ ಸಾಡೆ ಸಾತಿ ಶನಿಕಾಟ ಅಂತ ನಾ ಶನಿಕಾಟ ಅಂತ ಏನಿಲ್ಲ ಶನಿ ಚಂದ್ರನ ಹತ್ತಿರ ಬರುವಾಗ ಮನಸ್ಸು ಚಂಚಲತೆ ಒಳಗಾಗುತ್ತೆ ತುಂಬಾ ಪ್ರೆಷರ್ ಬೀಳುತ್ತೆ ಏನು ಮಾಡಿಲ್ಲಪ್ಪ ಏನಾದರೂ ಕಾರ್ಬಾರ್ ಮಾಡಲೇಬೇಕು ಅನ್ನೋ ತೀವ್ರ ಇಚ್ಛೆ ಜಾಗೃತವಾಗುತ್ತೆ ಅದರ ಮುಖಾಂತರ ಏನು ಮಾಡ್ತೀರಾ ಎಲ್ಲೋ ಒಂದು ಕಡೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಶುರು ಮಾಡ್ತೀರಾ ಗೆಲ್ತೀರಾ ಓಕೆ ಇದು ವಿಷಯ ಓಕೆ ಬೇರೆ ಮೂವತ್ತು ವರ್ಷಗಳ ಿಂದ ಆಗದೆ ಇರುವಂತಹ ಕೆಲಸ ಕಾರ್ಯಗಳು ಮೀನ ರಾಶಿಯವರಿಗೆ ಇನ್ನು ಮುಂದೆ ಆಗುತ್ತೆ ಏಳುವರೆ ವರ್ಷದಲ್ಲಿ ಮದುವೆ ಆಗದವ್ರಿಗೆ ಮದುವೆ ಮಕ್ಕಳಾಗದವ್ರಿಗೆ ಮಕ್ಕಳು ಮನೆ ಆಗಿಲ್ಲ ಜಾಗ ತಗೊಂಡಿಲ್ಲ ಗಾಡಿ ಖರೀದಿ ಮಾಡಬೇಕು ಇನ್ನೇನೋ ಮಾಡಬೇಕು ಕೆಲಸದಲ್ಲಿ ಸ್ಟೆಬಿಲಿಟಿ ಬೇಕು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅದೇನೋ ಸಾಧನೆ ಮಾಡಬೇಕು ಅಂಥದ್ದೆಲ್ಲ ಇದ್ದಾಗ ಏನಾಗುತ್ತೆ ಖಂಡಿತವಾಗಿಯೂ ಶನಿ ಮಹಾರಾಜ ಒಂದು ಒಳ್ಳೆ ದಾರಿ ತೋರಿಸ್ತಾನೆ ನಿಮಗೆ ಸೊ ಏಳುವರೆ ವರ್ಷಗಳಲ್ಲಿ ನೀವು ಆ ರೀತಿಯಾಗಿ ಒಂದು ಅತ್ಯುತ್ತಮ ಮಟ್ಟದಲ್ಲಿ ಬೆಳೆಯುವಂಥ ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡ್ತಾನೆ ಬಟ್ ನೋಡಿ ಅಲ್ಲಿ ಏನು ಮಾಡಬೇಕಂದ್ರೆ ಈಗ ಶನಿ ಮಹಾರಾಜನ ಸಾಡೆ ಸಾತಿ ನಡೀತಾ ಉಂಟು ಪರವಾಗಿಲ್ಲ ಈಗ ನಿಮ್ಮ ಜಾತಕದಲ್ಲಿ ಶನಿ ದಶನೆ ನಡೀತಾ ಉಂಟು ಶನಿ ಭುಕ್ತಿ ನಡೀತಾ ಉಂಟು ಅಂತ ಇಟ್ಕೊಂಡು ಆಗ ನೀವು ಸ್ವಲ್ಪ ಸ್ವಲ್ಪ ಸಹನಾ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ತಾಳ್ಮೆಯನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಇರುವಂತಹ ಅತ್ಯುತ್ತಮ ಉಪಾಯ ಅಂದರೆ ಒಂದು ಎಲ್ಲ ವಿಚಾರ ಕಷ್ಟಪಟ್ಟು ದುಡಿಯುವಂಥದ್ದು ಅದಂತೂ ಇದ್ದೇ ಇರ್ತದೆ ಆನಂತರ ದೇಹಕ್ಕೆ ತುಂಬ ಸುಖ ಕೊಡಲಿಕ್ಕೆ ಹೋಗಬಾರ್ದು ದೇಹದ ಸುಖವನ್ನು ಸ್ವಲ್ಪ ದೂರ ಇರಿಸಬೇಕು ಯಾವುದೇ ಕಾರಣ ಕೂಡ ಓಕೆ ದೇಹಕ್ಕೆ ತುಂಬ ಸುಖ ಕೊಡಲಿಕ್ಕೆ ಹೋದಾಗ ಶನಿ ಮಹಾರಾಜ ಒಳ್ಳೆಯ ಫಲ ಏನು ಬರಬೇಕು ಅದು ಬರಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದು ನೀವು ಬೇ ಬೆಳಿಗ್ಗೆ ಬೇಗ ಹೇಳುವುದು ತಣ್ಣೀರಿನ ಸ್ನಾನ ಬಹಳ ವಿಶೇಷವಾಗಿರುವಂಥ ತಣ್ಣೀರು ಸ್ನಾನ ಅದನ್ನು ಸಹಿಸಿಕೊಳ್ಬೇಕು ನೀವು ತಣ್ಣೀರು ಸ್ನಾನ ದೇಹಕ್ಕೆ ಮಾಡಿಸ್ಕೊಳ್ಬೇಕು ಹಾಗೇನಾಗುತ್ತೆ ಶನಿ ಮಹಾರಾಜ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆ ಅಲ್ಲಿಂದ ಕೂಡ ನಿವಾರಣೆ ಆಗುತ್ತೆ ರೈಟ್ ಯಾರು ಬೇಕಾದ್ರೆ ಬೇಕಾದ ಟ್ರೈ ಮಾಡಿ ನೋಡಬಹುದು ಆನಂತರ ಮಂತ್ರ ಜಪ ಮಾಡುವುದು ಎಲ್ಲ ಇದ್ದೇ ಇರುತ್ತೆ ವಿಷಯ ಬೇರೆ ಬಟ್ ತಣ್ಣೀರು ಸ್ನಾನ ಮಾಡೋದಿದೆ ಇವತ್ತು ಯಾಕಂದರೆ ಇವತ್ತು ನಿನ್ನೆ ಯಾರು ಕೂಡ ತಣ್ಣೀರು ಸ್ನಾನ ಮಾಡಲಿಕ್ಕೆ ರೆಡಿನೇ ಇಲ್ಲ ಎಲ್ಲರೂ ಬಿಸಿ ನೀರು ಸ್ನಾನ ಮಾಡ್ತಾರೆ ನಾನು ಅದಕ್ಕೆ ಅಡ್ಡಿ ಅಂತೂ ಖಂಡಿತ ಅಲ್ಲ ನೀವು ಮಾಡಿ ಪರವಾಗಿಲ್ಲ ಬಟ್ ಶನಿ ಮಹಾರಾಜನಿಂದ ವಿಶೇಷವಾಗಿ ತೊಂದರೆಗಳು ಕ್ರಿಯೇಟ್ ಆಗ್ತಾ ಉಂಟು ಅಂತಾದಾಗ ಡೆಫಿನೆಟಾಗಿ ನಿಮಗೆ ಆ ಒಂದು ವಿಚಾರದಲ್ಲಿ ನೀವು ಬಹಳ ಜಾಗೃತರಾಗಿರಬೇಕಾಗುತ್ತೆ ತಣ್ಣೀರು ಸ್ನಾನ ಮಾಡಿದಾಗ ಯಾವುದೇ ಹೊತ್ತಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಕೂಡ ಎರಡು ಹೊತ್ತು ಕೂಡ ನೀವು ಸ್ನಾನ ಮಾಡಿದಾಗ ಡೆಫಿನೆಟಾಗಿ ಶನಿ ಮಹಾರಾಜನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆ ನೀವು ಯಾಕಂದರೆ ನೀವು ಸಹನ್ ಮಾಡ್ಕೊಂಡಿದ್ದೀರಾ ಅದನ್ನು ಸಹಿಸಿಕೊಂಡಿದ್ದೀರಾ ಚಳಿಯನ್ನು ಸಹಿಸಿಕೊಂಡಿದ್ದೀರ ಚಳಿಯನ್ನು ಸಹಿಸ

విశాఖ నక్షత్ర గురు

ಓಕೆ ಮೂವತ್ತ ಮೂವತ್ತ ನಾಲ್ಕರಲ್ಲಿ ಯೋಗತ್ತಲ್ವ ಈಗ ಮೂವತ್ತೈದು ರನ್ನಿಂಗ್ ಆಗ್ತಾ ಉಂಟು ಓಕೆ ಈಗ ನವಂಬರ್ ಮೊನ್ನೆಯಿಂದ ಮೂವತ್ತೈದು ರನ್ನಿಂಗ್ ಈಗ ಹೋದ ಎರಡ್ ಸಾವಿರದ ಇಪ್ಪತ್ತೆರಡು ನವಂಬರ್ ಎರಡು ಸಾವಿರದ ಇಪ್ಪತ್ತೊಂದು ನವೆಂಬರ್ನಿಂದ ಎರಡು ಸಾವಿರದ ಇಪ್ಪತ್ತೆರಡು ನವಂಬರ್ನೊಳಗೆ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ಬೇಕಂದ್ರೆ ಇಂಡಿಕೇಶನ್ ಇತ್ತು ತೀವ್ರದಲ್ಲಿ ತೀವ್ರ ರೀತಿಯಲ್ಲಿ ನೀವು ಪ್ರಯತ್ನ ಒಂದು ಮಾಡಿರ್ಬೋದು ರೈಟಾ ಅದೋ ಓಕೆ ಎನಿವೆ ಇರಲಿ ಬಟ್ ಈಗ ಕೂಡ ಏನಾಗುತ್ತೆ ಶುಕ್ರ ಭಕ್ತಿ ನಡೀತಾ ಉಂಟು ನಿಮಗೆ ಮನೆ ಮಾಡುವಂಥ ಯೋಗ ಈಗ ಕೂಡ ಇದೆ ನಿಮ್ಗೆ ದಯವಿಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಅಂತ ಹೇಳಿ ನೀವೇನು ಮಾಡಿ ಗಣಪತಿ ಟೆಂಪಲ್ಗೆ ಹೋಗಿ ಓಕೆ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಒಂದು ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕೊಂಡು ಬನ್ನಿ ನಿಮ್ಮ ಮನೆ ಒಂದು ತೀವ್ರ ಇಚ್ಛೆಯಿಂದ ಇದನ್ನು ಮಾಡ್ಕೊಳ್ಳಿಮ್ಮ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ಏನು ಮಾಡಬೇಕು ನೀವು ಸ್ವಲ್ಪ ನಾನೀಗೊಂದು ರೆಮಿಡಿ ಹೇಳಿದೆ ಶನಿಗೆ ಬೇಕಾಗಿ ತಣ್ಣೀರು ಸ್ನಾನ ಮಾಡ್ಬೇಕಂತ ಅದು ತಣ್ಣೀರು ಸ್ನಾನ ಮಾಡಿದಾಗ ಕೂಡ ಏನಾಗುತ್ತೆ ಒಂದು ಒಳ್ಳೆ ರಿಸಲ್ಟ್ ಬರ್ಬೋದಮ್ಮ ಖಂಡಿತ ಸೊ ಯಾವುದು ಯಾವುದು

ಓಕೆನಾ ನಿಮಗೆ ಮನೆ ಮಾಡ್ಲಿಕ್ಕೆ ಇಚ್ಛೆ ಒಂದು ಯಾಕಂದರೆ ಇಲ್ಲಿ ಶನಿ ಮಹಾರಾಜ ಸ್ವಲ್ಪ ಡಿಸ್ಟರ್ಬೆನ್ಸ್ ಅದಕ್ಕೆ ಅದಕ್ಕೋಸ್ಕರ ತಣ್ಣೀರು ಸ್ನಾನ ಮಾಡಿದಾಗ ಶನಿ ಮಹಾರಾಜಿಂದ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವ ಪರವಾಗಿಲ್ಲ ತುಂಬ ಚೆನ್ನಾಗಿರ್ತೀರ ಓಕೆ ಬಟ್ ಅದರಲ್ಲಿ ಇನ್ನೊಂದು ಏನಂದರೆ ಈ ಒಂದು ಈಗ ಮೂವತ್ತೈದು ರನ್ನಿಂಗ್ ಆಗುವಾಗ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವು ವೇರಿಯೇಷನ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಬಟ್ ನಾನು ರೆಮಿಡಿ ಹೇಳ್ದೆಲ್ಲ ತಣ್ಣೀರಿನ ಸ್ನಾನ ಅತ್ಯುತ್ತಮದ ಪರಿಹಾರ ಜಸ್ಟ್ ಅದನ್ನು ಮಾಡಿಮ್ಮ ಆನಂತರ ಗಣಪತಿ ಟೆಂಪಲ್ಗೆ ಹೋಗಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಮಂಗಳವಾರ ಮಂಗಳವಾರ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ ನಿಮ್ಮ ಇದರ ಮುಖಾಂತರಗಳು ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಉಂಟಮ್ಮ ಬುಧ ದೇಶ ಉಂಟು ಬುಧ ದೇಶ ನೆಡುವಾಗ ಒಂದಷ್ಟು ಜನರ ಜೊತೆಗೆ ಒಂದು ಒಳ್ಳೆ ಸಂಬಂಧಗಳನ್ನು ಬೆಳೆಸ್ಕೊಳ್ಳಿಮ್ಮ ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡಿ ಅದು ನಿಮ್ಮ ಗಂಡ ಇರಬಹುದು ಗಂಡನ ಮನೆ ನಿಮ್ಮ ಮನೆ ನಿಮ್ಮ ಅಕ್ಕಪಕ್ಕದವರು ಯಾರಿದ್ರು ಕೂಡ ಯಾರ ಜೊತೆಗೆ ತುಂಬಾ ಚೆನ್ನಾಗಿ ಮಾತಾಡಿಮ ಎಲ್ಲಿ ಕೂಡ ನೀವು ಆ ಕೋಪವನ್ನು ಅಲ್ಲಿ ತೋರ್ಪಡಿಸಬಾರದು ಅಂತ ಹೇಳ್ತೇನೆ ಅದನ್ನು ಮಾಡಿದಾಗ ಮತ್ತೆ ಪ್ರಾಬ್ಲಮ್ ಆಗಬಹುದು ಕೋಪ ತೋರಿಸಿಕೆ ಹೋಗಬೇಡಿ ಎಲ್ಲರ ಜೊತೆ ಚೆನ್ನಾಗಿ ಕಮ್ಯುನಿಕೇಷನ್ ಮಾಡಿ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಏನ್ ಮಾಡಬೇಕು ಸ್ವಲ್ಪ ಯಾವುದೋ ಆಧ್ಯಾತ್ಮದ ಪುಸ್ತಕಗಳನ್ನು ಬಹಳಷ್ಟು ಓದ್ಬೇಕಾದ ಇಂಡಿಕೇಶನ್ ಮಕರ ಲಗ್ನ ಜಾತಕ ಸಾರಿ ಕರ್ಕಟ ಜ್ಞಾನ ಜಾತಕ ತುಂಬಾ ಸುಲಭ ಅಲ್ಲ ಯಾವುದಾದರೂ ಧಾರ್ಮಿಕ ಪುಸ್ತಕಗಳನ್ನು ಓದಿ ನಿಮ್ಮ knowledge ಅನ್ನು ಅದಷ್ಟು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಸೊ ಇದರ ಮುಖಾಂತರ ಲೈಫಲ್ಲಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡೆಯುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತದೆ ಅಷ್ಟೇ ಮಾಡಿ ಒಳ್ಳೆದಾಗ್ಲಿ ರೈಟ್ ಗುರುಜಿ ಆಯ್ತ ಮರೆ ಇದನ್ನ ಮಾಡ್ಕೊಳ್ಳಿ ಮಗಳಸರು ಬರುತ್ತೆ ನಿಮ್ಮ ಇದು ಏನು ನಿಮ್ಮ ಮನೆನೋ ಆಗುತ್ತೆ ಮರೆ ನೋಡಿ ಒಂದು ವಿಷಯ ಹೇಳ್ತೇನೆ ನೀವು ಮನೆ ಮಾಡ್ಕೊಂಡ ನಂತರನೇ ನಿಮಗೆ ಪ್ರอสಪರಿಟಿ ಮ ರೈಟ್ ಓಕೆನಾ ಅದಕ್ಕೋಸ್ಕರ ತೀವ್ರ ಪ್ರಯತ್ನ ಮಾಡಿ ಓಕೆನಾ ಈಗ ಕೆಲಸಕ್ಕೆ ಬೇಕಾ ಕೆಲಸ ಸಿಕ್ಕೇ ಸಿಗುತ್ತೆ ನಿಮಗೆ ಈಗ ಕೆಲಸ ಕೆಲಸ ಸಿಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಿಗುತ್ತೆ ಏನು ತೊಂದರೆ ಇಲ್ಲ ಯಾರಾದರೂ ಸ್ನೇಹಿತರಂತ ಇರ್ತಾರೆ ಅಥವಾ ಪರಿಚಯದವ್ರು ಒಳ್ಳೆ ಪರಿ ಅವ್ರ ಹತ್ರ ನೀವು ಕೆಲಸದ ವಿಚಾರದಲ್ಲಿ ಮಾತಾಡಿಸಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಿಗುತ್ತೆ ರೈಟಾ ಎಸ್ ಒಳ್ಳೇದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ಓಕೆ ಬಂದು ಮೇಡಮ್ ಮೀನಲಗ್ನದವರಿಗೆ ಸಾತಿ ಅಲ್ವಾ ಸಾತಿ ಅಲ್ವಾ ನೋಡಿ ನಾನು ಕೆಲವು ರೆಮಿಡೀಸ್ ಹೇಳ್ತೀನಲ್ಲ ನಿಮಗೆ ಅದು ನಗೆ ಅಂತೂ ಬರುತ್ತೆ ಖಂಡಿತ ಅಲ್ವಾ ಇದೇನಪ್ಪ ರೆಮಿಡಿ ಈ ರೀತಿ ಎಲ್ಲ ಆಗುತ್ತೋ ಅಲ್ವಾ ನಾವು ಏನೇನೋ ಖರ್ಚು ಮಾಡಿ ಮಾಡಿದ್ದೇವೆ ಇವ್ರು ಏನೇನೋ ಅದು ಹೇಳ್ತಾರೆ ಹಾಗೆ ಹೀಗೆ ತೊ ಇದೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಾ ಇದೆ ಬಟ್ ಇಸ್ ದ ಫ್ಯಾಕ್ಟ್ ಅದನ್ನು ಮಾಡಿ ನೋಡಿ ಅಂತ ಹೇಳ್ತೀನಿ ಇಲ್ಲಿ ಲೈಫಲ್ಲಿ ಗೆಲ್ತೀರಾ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ನೋ ಡೌಟ್ ಯಾವುದೇ ಸಮಸ್ಯೆ ಇಲ್ಲ ಅಲ್ಲ ಯಾಕಂದರೆ ನೀವು ನೀವು ನೋಡಿ ಶನಿ ಮಹಾರಾಜ್ ಅದೇನು ಕಷ್ಟ ಕೊಡಬೇಕು ಮುಂದೆ ಹೋಗಿ ನೀವು ನೀವು ಬೆಳಿಗ್ಗೆ ಏನು ಕಷ್ಟವನ್ನು ಅನುಭವಿಸಿ ಆಯ್ತು ಈಗ ರೈಟಾ ಓಕೆನಾ ಚಳಿ ಚಳಿಯಾಗಿ ಸ್ನಾನ ಮಾಡಿ ಆ ಕಷ್ಟ ಏನು ಬರಬೇಕು ಅದನ್ನು ಅನುಭವಿಸಿ ಆಯ್ತು ಈಗ ಏನು ಸಮಸ್ಯೆ ಆಗ್ಬೋದು ಏನಾಗಲ್ಲ ಡೋಂಟ್ ವರಿ ಓಕೆ ಸೊ ಅದಕ್ಕೋಸ್ಕರ ಐಡಿಯಾ ಅಂತ ಹೇಳ್ತೇನೆ ಯಾರು ಬೇಕಾದ್ರು ಮಾಡಿ ಬೇಕಾದ್ರೆ ಶನಿ ಶಾಂತಿ ಮಾಡ್ಕೊಳ್ಳಿ ಈಶ್ವರನ ಟೆಂಪಲ್ಗೆ ಹೋಗಿ ಎಳ್ಳೆಣ್ಣೆಯನ್ನು ಹಾಕಿ ಆಂಜನೇಯನ ಟೆಂಪಲ್ಗೆ ಹೋಗಿ ಎಳ್ಳೆಣ್ಣೆಯನ್ನು ಹಾಕಿ ಓಕೆ ನೋ ಡೌಟ್ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಲ್ಲ ರೀತಿಯಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಬಟ್ ಯಾವಾಗ ಸಹನ್ ಶಕ್ತಿ ಅಂದ್ರೆ ತಾಳ್ಮೆ ಆ ತಾಳ್ಮೆ ನಿಮ್ಮಲ್ಲಿರ್ತದಲ್ವಾ ತಾಳ್ಮೆ ಅಲ್ಲ ಏನಂದ್ರೂ ನಾನು ಸಹಿಸ್ತೇನೆ ಅಂತ ಇರ್ತಲ್ವಾ ಶನಿ ಮಹಾರಾಜ ಏನು ಕೂಡ ಮಾಡಲ್ಲ ನಿಮಗೆ ರೈಟ್ ಓಕೆ ಅಲ್ಲಿಗೆ ಫಿನಿಶ್ ಶನಿ ಮಹಾರಾಜನ ಆ ಸಮಸ್ಯೆ ನೋಡಿ ಫಿನಿಶ್ ಆಯ್ತು ಇದು ಬಹಳ ವಿಶೇಷವಾಗಿರುವಂತದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನದ್ದು ಮಾಡಲೇಬೇಕು ರೈಟ್ ಅರ್ಥ ಆಯ್ತು

ನಮ್ಮ ಮೀನ ಮೀನರಾಶಿಯವರಿಗೆ ಸಾಡೆಸತಿ ಸ್ಟಾರ್ಟ್ ಆಗಿದೆ ಹಾಗಾದರೆ ಮೀನರಾಶಿ ಏನು ರಿಸಲ್ಟ್ ಬರುತ್ತೆ ಮೀನರಾಶಿ ಮೀನ ಲಗ್ನಕ್ಕೆ ಶನಿ ಮಹಾರಾಜ ಹೇಳಿಕೊಡ್ತೇನೆ ಅದರ ನಂತರ ನಾನು ವಿಶೇಷ ರೀತಿಯಲ್ಲಿ ನಿಮಗೆ ಇವತ್ತು ಹಣಕಾಸಿನ ಬಗ್ಗೆ ಮತ್ತು ಮನೆ ವಾಸ್ತು ಬಗ್ಗೆ ಆನಂತರ ನಿಮ್ಮ ಹಣಕಾಸಿನ ಇಂಪ್ರೂವ್ಮೆಂಟ್ ಬೇಕು ಮತ್ತು ಹಣಕಾಸು ಬ್ಲಾಕ್ ಆಗಿದೆ ಅದನ್ನು ಹೊರತೆಗಿಬೇಕು ಅದಕ್ಕೆಲ್ಲ ಏನು ರೆಮಿಡೀಸ್ ಮಾಡಬೇಕು ಏನು ಟೆಕ್ನಿಕನ್ನು ಫಾಲೋ ಮಾಡಬೇಕು ಅದರ ಬಗ್ಗೆ ವಿಶೇಷವಾಗಿ ಮಾತಾಡ್ತೇನೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಚಾನಲನ್ನು ಚೇಂಜ್ ಮಾಡದೇ ಎಲ್ಲವನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದೇ ರೀತಿ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇರೋ ದಯವಿಟ್ಟು ಈ ಶೇರ್ ಮಾಡಿ ಅಂತ ಹೇಳ್ತೇನೆ ಒಂದಷ್ಟು ಜನ ಯಾಕಂದರೆ ಒಂದು ಸಮಯದಲ್ಲಿ ನನ್ನ ಪ್ರೋಗ್ರಾಮ್ ಹೇಗೆ ಹೋಗ್ತಾ ಇದ್ದೋ ಅಲ್ಲ ಐದು ಐದು ಐದರಿಂದ ಆರು ಸಾವಿರ ವೀಕ್ಷಕರು ಇರ್ತಿದ್ರು ಐದರಿಂದ ವೀಕ್ಷಕರು ವೀಕ್ಷಣೆ ವ್ಯೂಸ್ ಇರ್ತಾ ಇತ್ತು ಓಕೆನಾ ಈಗ ವ್ಯೂಸ್ ಎಷ್ಟು ಬರುತ್ತೆ ಗೊತ್ತಾ ಎಂಬತ್ತು ಜನ ತೊಂಬತ್ತು ಜನ ಈ ರೀತಿಯಾಗಿ ರೈಟ್ ಯಾಕಂದ್ರೆ ಶೇರ್ ಮಾಡ್ತಾ ಇಲ್ಲ ಯಾರು ಕೂಡ ಶೇರ್ ಆಗ್ತಾ ಇಲ್ಲ ಇದು ಪರಿಸ್ಥಿತಿ ಓಕೆನಾ ಓಕೆ ಕಂಟೆಂಟ್ಸ್ ಅಂತೂ ಇದ್ದೇ ಇರುತ್ತೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತೇನೆ ಯಾರು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ನೋಡ್ತಾ ದಯವಿಟ್ಟು ಶೇರ್ ಮಾಡಿ ಆನಂತರ ಯಾರೆಲ್ಲ ದೈಜಿಗಳನ್ನ ನೇರವಾಗಿ ಟಿವಿಯಲ್ಲಿ ನೋಡ್ತಾ ಸೊ ನಿಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಕೂಡ ತಿಳಿಸಿ ಕಳಿಸಿ ಹೇಳಿ ದೈಜವಳ್ಳಲಿಂದ ಪ್ರೋಗ್ರಾಮ್ ಬರ್ತಾ ಉಂಟು ನೋಡ್ಕೊಳ್ಳಿ ಇದು ಒಂದಷ್ಟು ಜನದನ್ನ ನೋಡ್ತಾರೆ ಒಂದಷ್ಟು ಜನ ನಾವು ಹೇಳಿದ ರೆಮಿಡೀಸನ್ನು ಮಾಡ್ಕೊಳ್ತಾರೆ ಒಂದಷ್ಟು ಜನ ಜೀವನವನ್ನ ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಖಂಡಿತ ಒಳ್ಳೇದಾಗ್ತದೆ ರೈಟ್ ತನಕ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನನ್ನ ಹೆಸರು ಪ್ರಶಾಂತ್ ಅಂತ ಓಕೆ ಸರ್ ನನ್ನ ಡೇಟ್ ಆಫ್ ಬರ್ತು ಟ್ವೆಂಟಿ ಸೆಕೆಂಡ್ ಆಗಸ್ಟ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಓಕೆ ಹುಟ್ಟಿದ ಸಮಯ ಬೆಳಗ್ಗೆ ಹನ್ನೊಂದು ಐವತ್ತೈದು ಹುಟ್ಟಿದಲ್ಲಿ ಸರ್ ಬೆಂಗಳೂರಿನಲ್ಲಿ ಸರ್ ಓಕೆ ವೆರಿ ಗುಡ್ ನೋಡೋಣ ಜಾತಕ ಏನುಂಟು ವಿಶಾಖ ನಕ್ಷತ್ರ ತುಲಾರಾಶಿ ಜಾತಕನ ಸರ್ ಹೌದು ಸರ್ ಹಾಂ ವಿಶಾಖ ನಕ್ಷತ್ರ ತುಲಾರಾಶಿ ಜಾತಕ ಪರವಾಗಿಲ್ಲ ಓಕೆನಾ ನೋಡಿ ಸರ್ ಏನಾಗುತ್ತೆ ಇದರಲ್ಲಿ ವಿಶೇಷವಾಗಿ ಈ ಜಾತಕ ನೋಡಿ ತುಲಾ ಜಾತಕ ಪರವಾಗಿಲ್ಲ ಈಗ ಐವತ್ತೇಳು ರನ್ನಿಂಗ್ ಆಗ್ತಾ ಉಂಟು ನಿಮಗೆ ಎಕ್ಸ್ಟು ಐವತ್ತೇಳು ರನ್ನಿಂಗ್ ಆಗ್ತಾ ಉಂಟು ವಿಶೇಷ ರೀತಿಯಲ್ಲಿ ಇದರಲ್ಲಿ ವಿಶೇಷವಾಗಿ ಪ್ರಾಬ್ಲಮ್ ಅನುಭವಿಸಿದ್ರೆ ನಲವತ್ತರಿಂದ ನಲವತ್ತೊಂಬತ್ತರಲ್ಲಿ ಬಹಳ ಸಮಸ್ಯೆಗಳನ್ನು ಅನುಭವಿಸಿ ಬಂದಿದ್ದೀರಾ ನೀವು ಆಲ್ರೆಡಿ ಆನಂತರ ಈಗ ಐವತ್ತರ ಸಿರೀಸ್ ಏನಂತ ಐವತ್ತ ಸಿರೀಸ್ನ ನನ್ನ ಲೆಕ್ಕದಲ್ಲಿ ಪರವಾಗಿಲ್ಲ ಅಂತ ಉಂಟು ಮ್ಯಾನೇಜೇಬಲ್ ಏನೂ ತೊಂದರೆ ಇಲ್ಲ ಐವತ್ತರ ಸೀರೀಸ್ ಏನಿದೆ ಐವತ್ತರಿಂದ ಐವತ್ತೊಂಬತ್ತರ ಏಜ್ ಸಿರೀಸ್ ಏನುಂಟು ಅದು ಬಹಳ ಫೇವರಬಲ್ ಅಂತ ಹೇಳ್ತೇನೆ ಯಾಕಂದರೆ ಭಾಗ್ಯ ಕೆಲಸ ಮಾಡಿ ಉಂಟು ಭಾಗ್ಯಕ್ಕೆ ಸಮ ರಿಸಲ್ಟ್ ಬರುತ್ತೆ ಒಂದು ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಒಳ್ಳೆ ಕೆಲಸ ಅಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿ ಕ್ರಿಯೇಟ್ ಆಗುತ್ತೆ ಪರವಾಗಿಲ್ಲ ಹೋಗ್ಬೋದು ನೀವು ಬಟ್ ಅಲ್ಲಿ ಪ್ರಶ್ನೆ ಏನು ಅಂದರೆ ಅಲ್ಲಿ ಕೇತು ದೇಶ ನಡೀತಾ ಇತ್ತು ಕೇತು ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇದ್ದ ಈಗ ಕೇತು ಹೋಗಿ ಶುಕ್ರ ಬಂದಿದ್ದಾನೆ ಇನ್ನು ಮುಂದಿನ ದಿನಗಳು ಬಹಳಷ್ಟು ಆಶಾದಾಯಕ ಚಿಂತೆ ಮಾಡುವಾಗತ್ತಿಲ್ಲ ಬಟ್ ಒಂದೇ ಒಂದು ಮಾತು ಹೇಳ್ತೀನಿ ನಿಮಗೆ ಆ ಪ್ರಶಾಂತ್ ಅವರೇ ಯಾವತ್ತಿದ್ರೂ ಕೂಡ ಇಲ್ಲಿ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಹೆಲ್ತಿಗೆ ಸಂಬಂಧಪಟ್ಟಂತೆ ಆನಂತರ ಮಕ್ಕಳ ವಿಚಾರದಲ್ಲಿ ಅದೇಕೋ ಕಿರಿಕಿರಿ ಬರ್ತಾ ಇರ್ತದೆ ಅದೇಕೋ ಇರಿಟೇಷನ್ ಇರ್ತದೆ ಇಂಡಿಕೇಶನ್ ಉಂಟು ಸರ್ ನಂತರ ಕಾರ್ಯಕ್ಷೇತ್ರ ಯಾವಾಗಲೂ ವೇರಿಯೇಷನ್ ಅಲ್ಲಿ ಇರ್ತದ ಅಂದ್ರೆ ಇಂಡಿಕೇಷನ್ ಸರ್ ಸರಿಯಾ ಹೌದು ಸರ್ ಗುಡ್ ಐ ದಿಕ್ ಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ವೈಫ್ ಎಲ್ಲ ಬೇರೆ ಹೋಗಿದ್ದಾರೆ ಮಕ್ಳು ಬೇರೆ ಹೋಗಿದ್ದಾರೆ ಕೇಸ್ ಹಾಕಿದ್ದಾರೆ ನಮ್ಮ ಶಿಸ್ಟರ್ನು ಅವ್ರ ಜೊತೆ ಸೇರ್ಕೊಂಡಿದಾಳೋ ಏನೋ ಗೊತ್ತಿಲ್ಲ ಗೊತ್ತಾಯ್ತು ಈಗ ಇದು ಪರಿಸ್ಥಿತಿ ಮೇಜರ್ ಆಗಿ ಈ ಪರಿಸ್ಥಿತಿಯನ್ನ ನೀವು ಅನುಭವಿಸ್ತಿರಂತ ಮೊದಲನೇದಾಗಿ ಇಂಡಿಕೇಶನ್ ಬರ್ತಾ ಉಂಟು ಸರ್ ನಿಮ್ಗೆ ಒಂದು ರೆಮಿಡಿ ಹೇಳಿಕೊಡ್ತೇನೆ ಸರ್ ಬಹಳ ಚೆನ್ನಾಗಿ ಫಾಲೋ ಮಾಡಿ ಅದನ್ನ ನೀವೇನ್ ಮಾಡ್ಬೇಕಾ ನಿಮ್ಮ ಮೊಬೈಲ್ ಅಂಕೆಯಲ್ಲಿ ಕೊನೆ ಅಂಕೆ ನೈನ್ ಬರುವಂತೆ ಇಟ್ಕೊಳ್ಳಿ ಸರ್ ಓಕೆನಾ ಈಗಿನ ನಂಬರ್ ಏನಿದೆ ನಂಬರ್ ಸಿಕ್ಸ್ ಬರ್ತಾ ಉಂಟಾ ಕೊನೆ ಅಂಕೆ ರೈಟ್ ಇಲ್ಲ ಸರ್ ಎಂಡ್ ಸರ್ಂಬರ್ ನೋಡಿ ಸರ್ ಎಂಡ್ ನಂಬರ್ ಎಂಡ್ ನಂಬರ್ ಹೇಳ್ತಾ ಇದ್ದೀನಿ ಕೊನೆಯ ಅಂಕೆ ಒಂಬತ್ತು ಎಂಡ್ ನಂಬರ್ ಒಂಬತ್ತು ನಾ ಸರಿ ನೋಡಿ ಮತ್ತೊಮ್ಮೆ ಇಲ್ಲ ಸರ್ ಒನ್ ಫೋರ್ ನೈನ್ ಒನ್ ಲಾಸ್ಟ್ ನಂಬರ್ ಒಂಬತ್ತೇ ಬರುತ್ತೆ ನನ್ಗಂತೂ ಗೊತ್ತಿಲ್ಲ ಸರ್ ನನಗೆ ಯಾರು ಅಂತ ಬರ್ತಾ ಉಂಟು ಓಕೆ ಎನಿವೇ ಇರಲಿ ಸೊ ನೈನೇ ಇರಬೇಕು ಅದು ಓಕೆನಾ ನೈನ್ ನೋಡಿ ನೀವೊಮ್ಮೆ ಯಾವ ಫೋನಿಂದ ಫೋನ್ ಮಾಡಿದರೆ ದಯವಿಟ್ಟು ಅದನ್ನೆ ಪರಿಶೀಲನೆ ಒಳಪಟ್ಟ ನನಗೆ ಇಲ್ಲಿ ಕಾಣ್ತಾ ಇಲ್ಲ ನಂಬರ್ ನಾನು ಜಸ್ಟ್ ಹೇಳ್ತಾ ಇದ್ದೀನಿ ನಿಮಗೆ ಓಕೆನಾ ಇದೆ ಸರ್ ಒನ್ ಫೋರ್ ಲಾಸ್ಟ್ ನಂಬರ್ ಒನ್ ಫೋರ್ ನೈನ್ ಲಾಸ್ಟ್ ತ್ರೀ ಡಿ ಜಿಟ್ ಒನ್ ಫೋರ್ ನೈನ್ ಲಾಸ್ಟ್ ನಂಬರ್ ನೈನು ಪಕ್ಕಾ ಹೌದು ಸರ್ ಪಕ್ಕಾ ಅನುಭವನೇ ಇಲ್ಲ ಹ್ಞೂ ಓಕೆ ಪರವಾಗಿಲ್ಲ ಬಿಡಿ ನೀವು ಹೇಳಿದ್ರೆ ನಾನು ನಂಬ್ತೇನೆ ಓಕೆನಾ ಯಾಕಂದರೆ ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ ಒಮ್ಮೆ ಮತ್ತೆ ಪರಿಶೀಲನೆ ಒಳಪಡಿಸಿಕೊಳ್ಳಿ ಅಂತ ಹೇಳ್ತೇನೆ ಪ ತುಂಬ ಚೆನ್ನಾಗಿರುತ್ತೆ ಪರವಾಗಿಲ್ಲ ಯಾಕೆ ಯಾಕಂದರೆ ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಯಾವಾಗ ನೈನ್ ನಂಬರ್ ಬಂದಿದೆಯಲ್ಲೋ ನೈನ್ ನಂಬರ್ ಬಂದಾಗ ನೀವು ಕಾರ್ಯಕ್ಷೇತ್ರದಲ್ಲಿ ಚೆನ್ನಾಗಿ ಹೋಗ್ತಿರೋದು ಇಂಡಿಕೇಶನ್ ಇದೆ ಪರವಾಗಿಲ್ಲ ಹಾಗಾದ ಏನೋ ವೇರಿಯೇಷನ್ ಇದೆ ಸ್ವಲ್ಪ ನೋಡ್ಕೊಳ್ಳಿ ಏನಿವೆ ಇರಲಿ ಈಗ ನಿಮಗೆ ಪರಿಹಾರ ಹೇಳ್ಕೊಡ್ತೀನಿ ಸರ್ ಏನು ಮಾಡುವೆ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಮಕ್ಕಳ ವಿಚಾರ ಮತ್ತು ನಿಮ್ಮ ಮ್ಯಾರಿಡ್ ಲೈಫ್ ಮತ್ತು ಆರೋಗ್ಯದ ವಿಚಾರ ಇದಿಷ್ಟು ತೊಂದರೆ ಆಗುತ್ತೆ ಅಂತ ಆರಲ್ಲೂ ಹೇಳಿದ್ದೆ ನಿಮಗೆ ಪ್ರಾಬ್ಲಮ್ ಅಲ್ಲಿಂದ ಸಮಸ್ಯೆಯನ್ನು ಅನುಭವಿಸಿಕೊಂಡೇ ಬಂದಿದ್ದೀರ ಅಂದರೆ ಈಗ ನಲವತ್ತ ಮೂರರ ನಂತರ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡು ಈಗ ಕೂಡ ಸುಳಿಯಲ್ಲಿ ಇದ್ದೀರಾ ಬಟ್ ಈಗ ಶುಕ್ರದೇಶ ಸ್ಟಾರ್ಟ್ ಆಗಿದೆ ಒಂದಷ್ಟು ಫೇವರ್ ಮೆಸರಬಲ್ ಆದ ರಿಸಲ್ಟ್ ಅನ್ನ ಪಡ್ಕೊಳ್ಳೋಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಅಂತ ಕ್ರಿಯೇಟ್ ಆಗಿದೆ ನೀವು ಏನು ಮಾಡಬೇಕು ಅಂತ ನೀವು ಏನು ಮಾಡಿ ಅಂದ್ರೆ ನಿಮಗೆ ಕಪ್ಪು ಎಳ್ಳು ಗೊತ್ತಾ ಸರ್ ಕಪ್ಪು ಎಳ್ಳು ಆ ಕಪ್ಪು ಎಳ್ಳನ್ನ ದಾನ ಮಾಡಿ ಸರ್ ಯಾರಿಗಾದ್ರೂ ಕೂಡ ದಾನ ಮಾಡಿ ಅಥವಾ ಅದನ್ನ ನಿವಾಳಿಸಿ ಎಲ್ಲಿಯಾದ್ರೂ ದೂರ ಬಿಸಾಡಿ ಸರ್ ಪರವಾಗಿಲ್ಲ ಇದು ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡುವಂತದ್ದು ಆ ನಂತರ ಟೀ ಪೌಡರ್ ಟೀ ಪೌಡರ್ ಗೊತ್ತಲ್ಲ ಸರ್ ಆ ಟೀ ಪೌಡರ್ ಶನಿವಾರ ಶನಿವಾರ ದಿವಸ ನಿಮ್ಮ ಕೈಯಿಂದ ಟೀ ಪೌಡರ್ನ ಯಾರಿಗಾದ್ರೂ ದಾನ ಮಾಡಿ ಅಂತ ಹೇಳ್ತೇನೆ ರೈಟಾ ಆತ ಇದು ಇದು ಎರಡೇ ರೆಮಿಡಿ ಸರ್ ನಿಮ್ಗೆ ಇರುವಂತದ್ದು ಇದನ್ನ ಮಾಡ್ಕೊಳ್ಳಿ ದಿನ ಹೋಗ್ಲಿ ಹಾಗೆ ಹಾಗೆ ಆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಶುಕ್ರ ನಿಮ್ಮನ್ನ ಬಿಟ್ಟು ಹಾಕಲ್ಲ ಯಾಕಂದ್ರೆ ಶುಕ್ರ ಬಂದು ಈ ಜಾತಕಕ್ಕೆ ಬಳೆ ಅಷ್ಟಮಾಧಿಪತಿ ಬಟ್ ಅದ ಲಗ್ನಾಧಿಪತಿ ಕೂಡ ಆತ ತನ್ನ ದಿಗ್ಬಲಿ ರಾಶಿಯನ್ನ ನೋಡ್ತಾ ಇದ್ದಾನೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಗೆ ಮುಂದೆ ಹೋಗಿ ಎಂಜಾಯ್ ಮಾಡಿದೆ ಇಂಡಿಕೇಶನ್ ಇದರಿಂದ ಹೊರ ಬರ್ಬೇಕು ದಶೆ ಶುಕ್ರ ಶುಕ್ರಭುಕ್ತಿ ಸ್ಟಾರ್ಟ್ ಆಗಿದ್ರೆ ಬಹಳ ವರ್ಷದಾಗಿದೆ ಸರ್ ಹಣಕಾಸಿಗೂ ತೊಂದ್ರೆ ಎಲ್ಲಾ ಕಡೆಗೆ ತೊಂದರೆ ನಮ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಅವ್ರು ಅಡೆತಡೆ ಮಾಡ್ತಾರಲ್ಲ ನಮ್ಮ ವೈಫ್ ಜೊತೆ ಅವಳು ಸೇರ್ಕೊಂಡಿದ್ದಾಳಾ ಗೊತ್ತಿಲ್ಲ ಅವ್ರಿಗೂ ಒಬ್ಬರಿಗೊಬ್ರು ಆಗ್ತಾ ಇಲ್ಲ ಅಂತದ್ ಇವಾಗ ಅವರು ಸೇರಿ ಅವ್ರ ಜೊತೆ ಸೇರ್ಕೊಂಡಿದ್ ಸರ್ ಆಯ್ತು ಸರ್ ನೋಡಿ ಏನಾಗುತ್ತೆ ಗೊತ್ತಾ ನಿಮಗೊಂದು ಹೇಳ್ತೀನಿ ಸರ್ ಕೇಳಿಸ್ಕೊಳ್ಳಿ ಏನಾಗುತ್ತೆ ಗೊತ್ತಾ ಈಗ ಈಗ ನನಗೆ ಇದರಲ್ಲಿ ಹಲವಾರು ಟೆಕ್ನಿಕ್ಸ್ ಅಂತೂ ಗೊತ್ತಿದೆ ಇದನ್ನು ಹೇಗೆ ಸರಿ ಮಾಡಬೇಕಂತ ರೈಟ್ ತಾನೆ ಬಟ್ ಏನೇ ಸರಿ ಮಾಡಿದರೂ ಕೂಡ ಈಗ ಎಣಿಸ್ಕೊಳ್ಳಿ ನಾನು ನಿಮ್ಮ ಹೆಸರನ್ನು ಸೂರ್ಯನಿಂದ ಇಟ್ಟೆ ಅಂತ ಇಟ್ಕೊಳ್ಳೋಣ ಆಗೇನಾಗುತ್ತೆ ಆಗ ಆ ಸೂರ್ಯನಿಗೆ ಸಂಬಂಧಪಟ್ಟಂಥ ಎನರ್ಜಿ ಎಂಟನೇ ಮನೆಗೆ ಕನೆಕ್ಟ್ ಆಗುತ್ತೆ ಆನಂತರ ಈಗ ಪ್ರಶಾಂತ್ ಅಂತ ಹೆಸರಿದೆ ನಿಮ್ಮದು ಅದು ಕೂಡ ಆರನೇ ಮನೆಗೆ ಕನೆಕ್ಟ್ ಆಗಿದೆ ಆನಂತರ ನಿಮ್ಮ ಹೆಸರನ್ನು ನಾನು ಯಾವುದರಲ್ಲಿ ಚೇಂಜ್ ಮಾಡಿದ್ರೂ ಕೂಡ ಆರನೇ ಮನೆ ಎಂಟನೇ ಮನೆಗೆ ಕನೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತಲ್ಲೋ ಸರ್ ಅದಕ್ಕೋಸ್ಕರ ಯಾವುದು ಚೇಂಜ್ ಮಾಡೋದು ಆ ಪರಿಸ್ಥಿತಿ ಯಾಕಂದ್ರೆ ಅದರ ಅರ್ಥ ಏನು ಅಂದ್ರೆ ಪ್ರಶಾಂತ್ ಅವರೇ ಲೈಫಲ್ಲಿ ಯಾಕೋ ಗೊತ್ತಿಲ್ಲ ನಮ್ಮ ಕರ್ಮ ಆ ರೀತಿ ಇದೆ ಅದನ್ನು ಅನುಭವಿಸಲೇಬೇಕು ಅಂತ ಇಂಡಿಕೇಶನ್ ಇದೆ ಈಗ ಅರ್ಥ ಆಯ್ತಾ ಸರ್ ನಿಮಗೆ ಇಲ್ಲಾಂದ್ರೆ ಹೆಸರನ್ನ ಚೇಂಜ್ ಮಾಡಿ ಕೂಡ ಇದರಲ್ಲಿ ಒಂದು ಈ ಪರಿಸ್ಥಿತಿಯಿಂದ ಹೊರಬರ್ಲಿಕ್ಕೆ ಸಾಧ್ಯತೆ ಉಂಟು ಬಟ್ ಆಗ್ತಾ ಇಲ್ಲ ಈಗ ಓಕೆನಾ ಬಟ್ ನೀವೇನು ಮಾಡಿ ಅಂದ್ರೆ ಅಲ್ಲಿ ದನಗಳು ಸರ್ ನೀವ್ ಎಲ್ಲಿರ್ತೀರ ಅಲ್ಲಿ ಹೌದು ಸರ್ ಆಯ್ತು ಅಲ್ಲ ಅದೆಲ್ಲ ನೀವು ಕೊಡಿ ಪರವಾಗಿಲ್ಲ ನಾನು ಹೇಳೋದು ಕೇಳಿಸ್ಕೊಳ್ಳಿ ಬಾಳೆಹಣ್ಣೆಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ನೀವೇನು ಮಾಡಿ ಅಂದರೆ ಎರಡು ಕಿಲೋ ಇದು ಆಲೂಗಡ್ಡೆ ಓಕೆ ಎರಡು ಕಿಲೋ ಆಲೂಗಡ್ಡೆಯನ್ನು ನೀವೇನು ಮಾಡಿ ಅದಕ್ಕೆ ಆಲೂಗಡ್ಡೆಯನ್ನು ನೀವು ಅದನ್ನ ಅದನ್ನು ಅರಶಿನದ ನೀರಿನಲ್ಲಿ ಅರಶಿನದ ನೀರನ್ನು ಮಾಡಿ ಅದರಲ್ಲಿ ಬೇಯಿಸಿ ಅದನ್ನು ಶುಕ್ರವಾರ ದಿನ ಬೇಯಿಸಿ ಅದನ್ನು ದನಗಳಿಗೆ ನಿಮ್ಮ ಕೈಯಿಂದ ತಿನ್ನಿಸಿ ಸರ್ ಪ್ರತಿ ಶುಕ್ರವಾರ ಇದನ್ನು ಮಾಡ್ಕೊಳ್ಳಿ ಓಕೆನಾ ಹಲೋ Hello. ಅವರು ಆಲೂಗಡ್ಡೆ ತಿನ್ನಿಸ್ಲಿಕ್ಕೆ ಹೋದ್ರ ಅಂತ ಓಕೆ ಸೊ ಇದನ್ನು ಮಾಡ್ಕೊಳ್ಳಿ ಸರ್ ಇದರ ಮುಖಾಂತರ ಆ ಶುಕ್ರನಿಗೆ ಶುಕ್ರನಲ್ಲಿ ಬರತಕ್ಕಂಥ ಒಂದಷ್ಟು ನೆಗೆಟಿವಿಟಿ ನೋಡಿ ದೂರ ಆಗುತ್ತೆ ಪರವಾಗಿಲ್ಲ ಶುಕ್ರ ದೇಶ ಮತ್ತು ಶುಕ್ರದೇಶ ನಿಮಗೆ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೇನೆ ನೋಡಿ ಜಾತಕ ನೋಡಿ ಜಾತಕದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ನಮಗೆ ಅನುಭವಿಸಲೇಬೇಕಾದಾಗ ನಾವು ಏನೇ ಮಾಡ್ಕೊಂಡ್ರು ಕೂಡ ಅದರಲ್ಲಿ ಎಲ್ಲ ಕಡೆ ಕೂಡ ಅದು ಕನೆಕ್ಷನ್ ಅಲ್ಲಿಂದ ಅಲ್ಲಿಗೆ ಆರನೇ ಮನೆ ಎಂಟನೇ ಮನೆ ಆರನೇ ಮನೆ ಎಂಟನೇ ಮನೆಯೇ ಬರಲಿಕ್ಕೆ ಆಗುತ್ತೆ ಇದರ ಅರ್ಥ ಏನು ಕೆಲವೊಮ್ಮೆ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು ರೈಟ್ ತಾನೆ ಓಕೆ ಇದು ವಿಚಾರ ಅಂತ ಹೇಳ್ತೇನೆ ತೊ ಯಾ ಯಾರೀಗ ಕರೆ ಮಾಡಿದರೆ ದಯವಿಟ್ಟು ನನಗೆ ಆ ಒಂದು ಪರ್ಸನಲ್ ನಿಮ್ಮ ನಂಬರ್ ಇಂದ ನನಗೆ ಕರೆ ಮಾಡಿ ನೀವು ಹೇಳಿದ್ದೀರಾ ಲಾಸ್ಟ್ ನಂಬರ್ ನೈನ್ ಅಂತ ನಾನು ನೋಡ್ತೀನಿ ನನಗೆ ಲಾಸ್ಟ್ ನಂಬರ್ ಸಿಕ್ಸ್ ಅಂತ ಓಕೆನಾ ಗೊತ್ತಾಗುತ್ತೆ ಒಳ್ಳೇದಾಗಲಿ ಪ್ರಶಾಂತ್ ಅವರೇ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಬಂದ್ಮೇಣಾತು ನಮ್ಮ ಮೀನರಾಶಿ ಮೀನಲಗ್ನದವರಿಗೆ ವಿಶೇಷ ರೀತಿ ಏನಾಗಿದೆ ಮೀನರಾಶಿ ಮೀನಲಗ್ನಕ್ಕೆ ಸಂಬಂಧಪಟ್ಟಂತೆ ಮೀನ ಮೀನರಾಶಿಯವರಿಗೆ ಸಾಡೆಸಾತ್ ಸ್ಟಾರ್ಟ್ ಆಗಿದೆ ಈಗ ಹನ್ನೆರಡನೇ ಮನೆಯಲ್ಲಿ ಶನಿ ಮಹಾರಾಜ ಹೋಗ್ತಾ ಇದ್ದಾನೆ ಶನಿ ಮಹಾರಾಜ ಯಾರು ನಿಮ್ಮ ಲಾಭಾಧಿಪತಿಯಾಗಿ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಹಾಗಾದರೆ ಲಾಭವನ್ನು ಲಾಸ್ ಮಾಡ್ತಾನೆ ಅಂತ ಇತ್ತು ರೈಟ್ ತಾನೆ ನಿಮ್ಗೆ ಏನು ಲಾಭ ಬಂದಿದೋ ಅದನ್ನು ಖರ್ಚು ಮಾಡಿಸಿಬಿಡ್ತಾನೆ ಏನು ಲಾಭ ಬಂದಿದೋ ಅದ್ರ ಪ್ರಾಬ್ಲಮ್ ಆಗ್ಬೋದು ಏನು ಲಾಭ ಬಂದಿದೋ ನಿಮಗೆ ನಿಮಗೆ ಒಂದು ಯಾರಿಗೋ ಕೊಟ್ಟು ಹೋಗ್ಬೋದು ಅಥವಾ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿ ಅದರಿಂದ ನೀವು ಸಮಸ್ಯೆಗಳನ್ನು ಅನುಭವಿಸಬಹುದು ಅಂತ ಒಂದು ಇಂಡಿಕೇಶನ್ ಇದೆ ರೈಟ್ ಓಕೆ ಇದು ವಿಚಾರ ಹಾಗಾದ್ರೆ ಸಡೆಸತಿ ಶನಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಬಂದಿರೋದ್ರಿಂದ ಶನಿ ಲಾಭವನ್ನ ವ್ಯಯ ಮಾಡಬಲ್ಲ ಲಾಭದಿಂದ ಪ್ರಾಬ್ಲಮ್ ಆಗ್ಬೋದು ಅಥವಾ ಯಾವುದಾದ್ರೂ ಕೂಡ ಖರ್ಚು ವೆಚ್ಚದಲ್ಲಿ ಸಮಸ್ಯೆ ಆಗ್ಬೋದು ಖರ್ಚು ಮಾಡಲಿಕ್ಕೆ ಹಣ ಇಲ್ಲದೆ ಹೋಗ್ಬೋದು ಅಥವಾ ವಿಪರೀತ ಖರ್ಚುಗಳಾಗ್ಬೋದು ಓವರ್ 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 ಆಗಿ ಒಂದು ಖರ್ಚಾಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಇದು ವಿಚಾರ ಎಲ್ಲಿಂದ ಬರುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ಶನಿ ಮಹಾರಾಜನ ಹನ್ನೆರಡನೇ ಮನೆ ಭ್ರಮಣ ರೈಟ್ ತಾನೇ ಓಕೆನಾ ಸೊ ಅದರ ಜೊತೆಗೆ ನೋಡಿ ಖರ್ಚು ನೋಡಿ ಇಲ್ಲೇನು ಪ್ರಿಕಾಷನ್ ಏನು ತೊಗೊಳ್ಬೇಕು ಎಷ್ಟು ಖರ್ಚು ಮಾಡ್ಲಿಕ್ಕೆ ಹೋಗಬೇಡಿ ಫ್ಯೂನಿಶಲ್ಲಿಗೆ ರೈಟಾ ಓಕೆ ಏನು ಖರ್ಚು ಮಾಡಬೇಕು ನಿಮ್ಮ ಸಂಗಾತಿ ಯಾರಿರ್ತಾರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿರ್ತಾರೆ ಅವರನ್ನು ಕೇಳಿಕೊಂಡು ಖರ್ಚು ಮಾಡಿ ಅಥವಾ ಯಾವುದಕ್ಕಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಬೇರೆ ವಿಚಾರ ಖರ್ಚು ಮಾಡಬೇಕಂದಾಗ ಅವ್ರ ಹತ್ರ ಕೇಳಿ ಒಂದು ಡಿಸಿಷನ್ ತೊಗೊಳ್ಳಿ ಆ ನಂತರ ಹೋಗಿ ಖರ್ಚು ಮಾಡಿ ಆಗ ಶನಿ ಮಹಾರಾಜನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಕಾಡುವುದೇ ಇಲ್ಲ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂದರೆ ಭಾಳ ವರ್ಕ್ ಆಗುತ್ತೆ ಯಾರು ಬೇಕಾದರೂ ನೋಡಿ ಯಾವಾಗ ನೀವು ನಿಮ್ಮ ಸಂಗಾತಿ ಜೊತೆಗೆ ಅಥವಾ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಒಂದು ಡಿಶ್ ಅಂತ ತಗೊಳ್ತಿರಲ್ವಾ ಅದು ತುಂಬ ತೊಂದರೆ ಕೊಡುವಂಥ ಡಿಶನ್ ಅಲ್ಲ ಯಾಕಂದ್ರೆ ಒಂದು ವೇಳೆ ಎಣಿಸ್ಕೊಳ್ಳಿ ಈಗ ನೀವೊಬ್ಬರ ಬಿಸ್ನೆಸ್ ಮ್ಯಾನ್ ಅಂತ ಇಟ್ಕೊಂಡು ನಿಮ್ಗೆ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ನೀವು ಅದನ್ನು ಪತ್ನಿಗೆ ಬಂದು ಹೇಳಿದ್ರಿ ನೋಡಿ ಇವಳೆ ಇಂಥದ್ದೊಂದು ಬಿಸ್ನೆಸ್ ಇದೆ ಅದನ್ನು ಮಾಡೋಣ ನಾವು ಇನ್ವೆಸ್ಟ್ ಮಾಡೋಣ ಪತ್ನಿ ಒಮ್ಮೆ ಗರಮ್ ಆಗಿಬಿಡ್ಲಿ ಏನು ಏನು ಮಾಡಲಿಕ್ಕೆ ಕೆಲಸ ಇಲ್ಲ ಇದ್ದ ಹಣ ವೇಸ್ಟ್ ಮಾಡ್ತೀರಾ ಲಾಸ್ ಆಗುತ್ತೆ ಸುಮ್ಮನೆ ಸುಮ್ಮನೆ ಯಾಕೆ ಹೋಗೋದು ಇದ್ದದನ್ನೇ ಮಾಡೋದು ತು ಹೆಣಿಸ್ಕೊಳ್ಳಿ ಆ ಬಿಸ್ನೆಸ್ ನಡೆಯುವುದೇ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನಡೆಯಲ್ಲ ಅಲ್ಲಿಗೆ ಫಿನಿಶ್ ಅದು ಅಲ್ಲಿಗೆ ಫಿನಿಶ್ ಅಲ್ಲಿಗೇ ನೀವು ನಿಲ್ಲಿಸ್ಬೇಕು ಯಾಕಂದರೆ ಶುಕ್ರನಿಂದ ಯಾವ ಮಾತು ಬಂದಿದೆ ಶುಕ್ರನಿಂದ ನೆಗೆಟಿವ್ ಬಂದಿದೆ ನಿಮ್ಮ ಪತ್ನಿ ನಿಮ್ಮ ಶುಕ್ರ ಶುಕ್ರನಿಂದಲೇ ನೆಗೆಟಿವ್ ಬಂದಿದೆ ಆ ಶುಕ್ರಾಚಾರ್ಯರು ನೆಗೆಟಿವ್ ಆಗಿ ಮಾತಾಡಿ ಆಯ್ತೀಗ ಇನ್ನೂ ನೀವೇನು ಕೂಡ ಹಾಗಿಲ್ಲ ಸುಮ್ಮನೆ ಇದ್ದು ಬಿಡಬೇಕು ಬಿಸ್ನೆಸ್ಗೆ ಕೈ ಹಾಕ್ಲಿಕ್ಕೆ ಹೋಗಲಿ ಒಂದು ವೇಳೆ ಅಷ್ಟು ಹೇಳಿ ಕೂಡ ನೀವು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗ್ತಿರೋದು ಇದು ಪರಿಸ್ಥಿತಿ ಅಲ್ಲಿ ತೋರಿಸ್ತಾ ಉಂಟು ಓಕೆನಾ ಒಂದು ವೇಳೆ ಅನಿಸ್ಕೊಳ್ಳಿ ನಿಮ್ಗೆ ಯಾವುದೊಂದು ಬಿಸ್ನೆಸ್ ಮಾಡಬೇಕು ನೀವು ಬಂದರೆ ನಿಮ್ಮ ಪತ್ನಿ ಅಂತ ಹೇಳಿ ಏನೇ ಅಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಬಿಸ್ನೆಸ್ ಮಾಡೋಣ ತುಂಬ ನಡೀತಾ ಉಂಟು ಅವ್ರು ಕರೀತಾ ಇದ್ದಾರೆ ಹೀಗೆ ಮಾಡೋಣ ಆಯ್ತು ರೀ ಮಾಡೋಣ ತೊಂದರೆ ಇಲ್ಲ ನಾನು ಸಪೋರ್ಟ್ ಮಾಡ್ತೇನೆ ಹಣಕಾಸು ಹಾಕಿ ಒಳ್ಳೆ ರಿಸಲ್ಟ್ ಬರ್ಬೋದು ನಮಗೆ ಆ ರೀತಿ ಹೇಳಿದರೆ ಡೆಫಿನೆಟಾಗಿ ಎಲ್ಲೋ ಒಂದು ಕಡೆ ಪಾಸಿಟಿವ್ ಎನರ್ಜಿ ಉಂಟು ಅರ್ಥ ಅದಕ್ಕೆ ಸಂಬಂಧ ಪಾಸಿಟಿವಿಟಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಇಂಡಿಗೆ ತು ಎನಿವೆ ನೀವು ಮುಂದುವರಿಬೋದು ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ತುಂಬ ಫೇವರಬಲ್ ರಿಸಲ್ಟ್ ಕೊಡುತ್ತೆ ನಿಮಗೆ ರೈಟಾ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ನಾವು ಬಹಳ ಫೇವರಬಲ್ ಆಗುತ್ತೆ ಇದನ್ನೆಲ್ಲ ಮಾಡಿದಾಗ ಅದಕ್ಕೆ ನಿಮಗೆ ಏನೇ ಸಮಸ್ಯೆ ಇದ್ರು ಕೂಡ ಅದು ನಿಮ್ಮ ಪತ್ನಿ ಜೊತೆಗೆ ಹಂಚಿಕೊಳ್ಳುವುದು ಅತ್ಯುತ್ತಮವಾದ ಒಂದು ಪರಿಹಾರ ಪತ್ ಪತಿ ಪತ್ ಪತ್ನಿ ಪತಿ ಜೊತೆಗೆ ಅದೇ ರೀತಿ ಪತ್ನಿ ಪತಿ ಪತ್ನಿ ಪತಿ ಜೊತೆಗೆ ಪತಿ ಪತ್ನಿ ಜೊತೆಗೆ ತಮ್ಮ ಒಂದು ವಿಷಯಗಳನ್ನು ಹಂಚಿಕೊಳ್ಳುವುದು ಯಾವುದೇ ಇದುಗಳು ಶೇರ್ ಮಾಡಿಕೊಳ್ಳುವುದು ಅತ್ಯುತ್ತಮವಾದ ವಿಧಾನ ಅದು ಇದನ್ನು ಮಾಡಿದಾಗ ಏನಾಗುತ್ತೆ ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಏನು ಲಾಸಸ್ ಆಗಬೇಕು ಮೀನರಾಶಿ ಮೀನಲಗ್ನದವರಿಗೆ ಖಂಡಿತ ಆಗಲ್ಲ ಹಾಗೇನಾಗುತ್ತೆ ಅದು ಸಂಯಮ ಆಗಿಬಿಟ್ರಿ ನಿಮಗೆ ಸಹನಶೀಲತೆ ಬಂದುಬಿಡ್ತು ನಿಮ್ಮಲ್ಲಿ ಸಹನ ಇದೆ ಅರ್ಜೆಂಟಾಗಿ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಕ್ವಿಕ್ ಡಿಶನ್ ಇಲ್ಲ ನಿಮ್ಮ ಹತ್ರ ಅಂದಾಗ ಶನಿ ಮಹಾರಾಜಿಂದ ಹನ್ನೆರಡನೇ ಮನೆಗೆ ಬರ್ತಕ್ಕಂಥ ಸಮಸ್ಯೆಗಳು ನಿವಾರಣೆಗಳಿಗೆ ಸ್ಟಾರ್ಟ್ ಆಗ್ತವೆ ರೈಟ್ ತಾನೆ ಓಕೆ ಇದು ವಿಚಾರ ಗೊತ್ತಾಯ್ತೀ ಓಕೆ ಇನ್ನು ಶನಿ ಮಹಾರಾಜ ಏನು ಮಾಡ್ತಾನೆ ಶನಿ ಮಹಾರಾಜ ನೋಡಿ ಶನಿ ಮಹಾರಾಜ ಲಾಭಾಧಿಪತಿಯಾಗಿ ಹನ್ನೆರಡನೇ ಮನೆಗೆ ಹೋಗಿದ್ದಾರೆ ಅದರಲ್ಲಿ ಲಾಭವನ್ನು ವ್ಯಯ ಮಾಡ್ತಾನೆ ಅಂತೇಳಿ ಇಂಡಿಕೇಶನ್ ಇದೇ ಆಯಿತಾ ಅದಕ್ಕೋಸ್ಕರ ತುಂಬಾ ನೀವು ಯಾವುದೇ ಕಾರಣಕ್ಕೂ ಖರ್ಚು ವೆಚ್ಚಗಳನ್ನ ಜಾಸ್ತಿ ಮಾಡುದು ಯಾರಿಗೂ ಹಣ ಕೊಟ್ಟು ಬಿಡುದು ವಿವೇಚನೆ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ಕೇರ್ಫುಲ್ ಅಂತೂ ಇರಲೇಬೇಕಾಗುತ್ತೆ ಇಲ್ಲಾಂದರೆ ಕೆಲವೊಮ್ಮೆ ಏನಾಗುತ್ತೆ ಹಾಸ್ಪಿಟಲ್ಗೆ ಹೋಗಿ ಕೂಡ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಓಕೆನಾ ನೋಡಿ ಶನಿ ಮಹಾರಾಜ ಹನ್ನೊಂದನೇ ಮನೆ ಅಧಿಪತಿಗೆ ಹನ್ನೆರಡನೇ ಮನೆಗೆ ಹೋಗಿದ್ದಾನೆ ತೋ ಹಾಗಾದರೆ ವ್ಯಯ ನಿಮ್ಮದು ಲಾಸ್ ಆಗುತ್ತೆ ಏನು ಲಾಭ ಬರುತ್ತೆ ಅದು ಲಾಸ್ ಆಗುತ್ತೆ ವ್ಯಯಕ್ಕೆ ಜಾಸ್ತಿ ಬಲ ಬಂತು ಅಂತ ಆಯಿತು ಓಕೆ ಆನಂತರ ಶನಿ ಮಹಾರಾಜ್ ಏನು ಮಾಡ್ತಾನೆ ತನ್ನ ಮೂರನೇ ದೃಷ್ಟಿಯಿಂದ ಧನಸ್ಥಾನವನ್ನು ನೋಡ್ತಾನೆ ಹಾಗಾದರೆ ಡೆಫಿನೆಟಾಗಿ ನಿಮಗೆ ಒಂದು ಕಡೆ ಹಣಕಾಸಿನ ವಿಚಾರ ಲಾಭದ ವಿಚಾರ ಇದೆರಡು ಎರಡರಲ್ಲೂ ಕೂಡ ಶನಿ ಎಫೆಕ್ಟ್ ಇರೋದರಿಂದ ಡೆಫಿನೆಟಾಗಿ ಮೀನರಾಶಿ ಮೀನ ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ವೇರಿಯೇಷನ್ ಉಂಟಾಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈಟ್ ತಾನೆ ಬಹಳಷ್ಟು ವೇರಿಯೇಷನ್ ಉಂಟಾಗ್ಬೋದು ಬಹಳಷ್ಟು ಸಮಸ್ಯೆಗಳಾಗ್ಬೋದು ನೀವು ಅದರಲ್ಲಿ ಎಷ್ಟು ಸಂಯಮದಾರಿ ಆಗಿರ್ತೀರ ಅಷ್ಟೊಳ್ಳಿ ರಿಸಲ್ಟ್ ಬರ್ಬೋದು ನಿಮಗೆ ಪರವಾಗಿಲ್ಲ ಕೆಲವು ರೆಮಿಡಿಸನ್ನು ಹೇಳಿಕೊಡ್ತೇನೆ ಇವತ್ತು ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಭಾಳ ಚೆನ್ನಾಗಿದೆ ಓಕೆನಾ ಹಾಗಾದರೆ ಮೀನ ಲಗ್ನ ಮತ್ತು ಮೀನರಾಶಿ ವಿಚಾರಗಳನ್ನು ಮತ್ತೆ ಮುಂದುವರ್ಸೋಣ ಪರವಾಗಿಲ್ಲ ಬಟ್ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ವಿಶೇಷ ರೀತಿಯಲ್ಲಿ ನಿಮಗೆ ಕೆಲವು ರೆಮಿಡಿಸನ್ನು ಹೇಳಿ ಹೇಳಿಕೊಳ್ತೇನೆ ಅದನ್ನ ಹೇಳಿಕೊಟ್ಟು ಮತ್ತೆ ಮೀನ ರಾಶಿ ಮೀನ ಲಗ್ನನ ಮುಂದ ವರ್ಷನೆ ತುಂಬಾ ಚೆನ್ನಾಗಿರುತ್ತೆ ಕರೆ ಇಲ್ಲಿ ಜಸ್ಟ್ ಮಾತಾಡ ನಮಸ್ತೆ ಆಯ್ತಮ್ಮ ಎಲ್ಲಿಂದ ಕರೆ ಮಾಡಿದಮ್ಮ ಆಯ್ತಮ್ಮ ಅವರ ಹೆಸರು ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ 11045 ಬೆಳಿಗ್ಗೆ ಸರ್ ಬೆಂಗಳೂರು ಲಾವಣ್ಯ ಅಂತ ಹೆಸರು ಆಯ್ತಮ್ಮ ರೈಟ್ ಓಕೆ ಅವರ ಜಾತಕ ಒಂದ್ ಅಶ್ವಿನಿ ನಕ್ಷತ್ರ ಮೇಷ ರಾಶಿ ಜಾತಕ ನಮ್ಮ ಹೌದು ಸರ್ ಅಶ್ವಿನಿ ನಕ್ಷತ್ರ ಮೇಷ ರಾಶಿ ಓಕೆ ಮಧುವೇ ಆಯ್ತಮ್ಮ ಅವರದು ಮಧುವೇ ಆಗಿ ಪ್ರಾಬ್ಲಮ್ ಆಗಿ ಈ ಸೆಕೆಂಡ್ ಮ್ಯಾರೇಜ್ ಮಾಡಬೇಕು ಅಂತ ಒಂದು ಹುಡುಗ ಬಂದಿರನೆ ಆಗುತ್ತಾ ಆಗೋದಿಲ್ವಾ ಹ್ಞೂ ನೋಡಿಮ್ಮ ಅದು ನೀವೇ ಏನಿಗೆ ಹೇಳಿದ್ರಲ್ಲೋ ಆಗುತ್ತಾ ಆಗೋದಿಲ್ಲ ಅದು ಅದೊಂದು ಟಫ್ ವಿಚಾರ ಅದಲ್ವಾ ಎಷ್ಟೇ ಆದರೂ ಯಾಕಂದರೆ ಅದು ಜಾತಕ ಮ್ಯಾಚ್ ಮಾಡಿದೆ ಮಾಡುವ ಹಾಗಿಲ್ಲ ಇದೊಂದು ವಿಚಾರ ನೋಡಿ ಇಲ್ಲೇನಾಗಿದೆ ಹೆಸರನ್ನ ಲಾವಣ್ಯ ಅಂತ ಲಾವಣ್ಯ ಅಂತಲೇ ಕರಿತೀರಮ್ಮ ಅವರನ್ನ ಹ್ಞೂ ಹ್ಮ್ ಯಾರಲ್ಲ ಓಕೆ 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 ಅದು ನಾನು ಒಂದು ಮಾತಂತ ಹೇಳ್ತೀನಮ್ಮ ನೀವು ಮದುವೆ ಮಾಡಿಸಿ ಪರವಾಗಿಲ್ಲ ಬಟ್ ಈಗ ಫಸ್ಟ್ ಫಸ್ಟಪ್ಪನ್ನು ಏನು ಮಾಡಬೇಕಂದ್ರೆ ಅವ್ರ ಹೆಸರಲ್ಲಿ ಬದಲಾವಣೆ ತರಬೇಕಮ್ಮ ಲಾವಣ್ಯನ ಹೆಸರು ಕೆಲಸ ಮಾಡಲ್ಲಮ್ಮ ಯಾಕಂದರೆ ಲಾವಣ್ಯನ ಹೆಸರು ಭಾಳ ಅವರಿಗೆ ಅವರ ಮಟ್ಟಿಗೆ ಅದು ಭಾಳ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದೆ ಜೊತೆಗೆ ಹೆಲ್ತ್ ರಿಲೇಟೆಡ್ ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತದೆ ಇಂಡಿಕೇಶನ್ ತುಂಬ ಸುಲಭ ಅಲ್ಲ ಯಾವುದೇ ವಿಚಾರಗಳು ಕಂಟಿನ್ಯೂ ಆಗಿ ಹೋಗೋದಿಲ್ಲ ಅಂತ ಇಂಡಿಕೇಷನ್ಗಳು ಡಿಸ್ಕನೆಕ್ಟ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಇಂಡಿಕೇಷನ್ ಅರ್ಥ ಆಯ್ತಮ್ಮ ನೋಡಿ ಮಾ ಎ ಅಕ್ಷರದಿಂದ ಹೆಸರನ್ನ ಇಟ್ಕೊಳ್ಳಿಮ್ಮ ಎ ಅಕ್ಷರದಿಂದ ಎ ಅಕ್ಷರದಿಂದ ಮೂರು ಅಕ್ಷರದ ಹೆಸರು ಯಾವುದಾದ್ರೂ ಕೂಡ ಅದು ನಿಮಗೆ ಬಿಟ್ಟದಮ್ಮ ನಾನಂತೂ ಚಾಯ್ಸ್ ಮಾಡಲ್ಲ ಎ ಅಕ್ಷರ ಎ ಅಕ್ಷರದಿಂದ ಮೂರು ಅಕ್ಷರದ ಹೆಸರನ್ನ ಇಟ್ಕೊಳ್ಳಿ ಅದನ್ನು ಪ್ರತಿದಿನ ಬರೀಲಿಕ್ಕೆ ಹೇಳಿ ಒಂದು ನೂರು ಬಾರಿ ಖಂಡಿತ ಅವರ ಲೈ ಲೈಫಲ್ಲಿ ಅದು ವೈಬ್ರೇಷನ್ ನೋಡಿ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ತುಂಬ ಚೆನ್ನಾಗಿರುತ್ತೆ ಪರವಾಗಿಲ್ಲ ಈಗ ಅವ್ರಿಗೇನು ಮೂವತ್ತು ರನ್ನಿಂಗ್ ಆಗ್ತೊಂಡು ಮೂವತ್ತು ರನ್ನಿಂಗ್ ಆದರೆ ಇನ್ನು ಕೂಡ ಅದರಲ್ಲಿ ಸ್ವಲ್ಪ ಸಮಯ ಹೋಗಬೇಕು ಅಟ್ಲೀಸ್ಟ್ ಒಂದು ಮೂವತ್ತ ಒಂದಾದರೂ ಬರಬೇಕಮ್ಮ ಮೂವತ್ತೊಂದು ಬಂದ ನಂತರದ ದಿನಗಳಲ್ಲಿ ಮದುವೆ ಮಾಡಿಮ್ಮ ಈಗ ಮಾಡಲಿಕ್ಕೆ ಹೋಗಬೇಡಿತಾಯಿ ರೈಟಾ ಈಗ ಅವಸರ ಮಾಡಿ ಮದುವೆ ಮಾಡಬೇಡಿ ಯಾಕಂದರೆ ನಡೆಯುವುದು ಚಂದ್ರದಶೆ ಚಂದ್ರ ಮೊದಲೇ ಕೇತುವಿನ ಇದ್ದಾನೆ ಚಂದ್ರ ತುಂಬ ಸುಲಭ ಅಲ್ಲ ಚಂದ್ರನನ್ನು ನಿಭಾಯಿಸುವಂಥದ್ದು ಕೇತುವಿನ ನಕ್ಷತ್ರ ಆರನೇ ಮನೆಗೆ ಕನೆಕ್ಷನ್ ಉಂಟಮ್ಮ ಅದಕ್ಕೋಸ್ಕರ ಡಿಸ್ಪ್ಯೂಟ್ ಅಂದರೆ ಡಿಸ್ಪ್ಯೂಟ್ ಆಗುವಂಥದ್ದು ರೋಗರ ನರಿಪು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಮದುವೆ ವಿಚಾರ ಸಂಬಂಧ ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಸಮಯ ಇನ್ನೂ ಕೂಡ ಹೋಗಬೇಕಮ್ಮ ಆ ನಂತರ ಹೋಗಿ ಮದುವೆ ಮಾಡಿಸಿ ಮೊದಲು ಆ ಹೆಸರನ್ನ ಕ್ರಿಯೇಟ್ ಮಾಡಿ ಆ ಹೆಸರಿನ ವೈಬ್ರೇಷನನ್ನು ಕ್ರಿಯೇಟ್ ಮಾಡಿಸಿಮ್ಮ ನೋಡಿ ಆ ಹೆಸರನ್ನ ಯಾವುದೇ ಕಾರಣಕ್ಕೂ ನೀವು ವೋಟರ್ ಐಡಿಯಲ್ಲಿ ಚೇಂಜ್ ಮಾಡೋದಿರ್ಬೋದು ಅಥವಾ ಆಧಾರ್ ಕಾರ್ಡ್ ಅದು ಯಾವುದು ಬೇಕಾಗಿಲ್ಲಮ್ಮ ಯಾವ ಉದ್ದೆ ಡಾಕ್ಯುಮೆಂಟಲ್ಲಿ ಚೇಂಜ್ ಮಾಡೋದೇ ಬೇಗ ಡಾಕ್ಯುಮೆಂಟಲ್ಲೆಲ್ಲ ಆವರಣೆ ಅಂತಲೇ ಇರಲಿ ಪರವಾಗಿಲ್ಲ ರೈಟಾ ಬಟ್ ಬರೆಯುವ ಬರೆಯುವಂಥದ್ದು ಏನುಂಟು ಅದು ಬೇಕು ಅವ್ರಿಗೆ ಆನಂತರ ಏನು ಮಾಡಬೇಕು ಅವರು ವಾಟ್ಸಪ್ಪಲ್ಲಿ ಹಾಕ್ಕೊಳ್ಬೇಕು ಅದನ್ನು ಫೇಸ್ಬುಕ್ಕಲ್ಲಿ ಹಾಕಬೇಕು ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು ಆ ಹೆಸರಿನಿಂದ ಆ ರೀತಿಯಾಗಿ ಪಬ್ಲಿಕಲ್ಲಿ ಆಗಿ ಅದನ್ನು ಸ್ವಲ್ಪ ಮಟ್ಟಿಗೆ ಸ್ಪ್ರೆಡ್ ಮಾಡಬೇಕಮ್ಮ ಅದರ ಎನರ್ಜಿಯನ್ನು ಕ್ರಿಯೇಟ್ ಮಾಡಬೇಕು ಅದು ಮಾಡಿದ ನಂತರ ನೋಡಿ ಆ ನಂತರ ಹೋಗಿ ಮದುವೆ ಮಾಡಿಸಿ ಖಂಡಿತ ತಾಯಿ ತುಂಬ ಒಳ್ಳೆ ಜಾತಕಮ್ಮ ಪರವಾಗಿಲ್ಲ ಸೂರ್ಯ ದಿಗ್ಬಲ್ ಈ ಜಾತಕಕ್ಕೆ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅಂತಲೇ ಉಂಟು ಅದು ನೀವು ಹೆಸರಿಟ್ಟದು ಸರಿಯಿಲ್ಲ ಹೆಸರನ್ನ ವೈಬ್ರೇಷನ್ ಸರಿ ಇಲ್ಲಮ್ಮ ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ತೊ ನಾನು ಹೇಳಿದ್ನ ಫಾಲೋ ಮಾಡಿಮಾ ಮುಂದಿನ ದಿನಗಳು ತುಂಬಾನೇ ಆಶಾದಾಯಕ ತುಂಬಾ ಚೆನ್ನಾಗಿರ್ತಾರೆ ಒಳ್ಳೇದಾಗ್ಲಿಮ್ಮ ಕರೆ ಮಾಡಿದ್ರೆ ತುಂಬಾ ಧನ್ಯವಾದಗಳು ಏನಮ್ಮ ನಾನು ಇಷ್ಟೇ ಹೇಳ್ತೀನಮ್ಮ ಕೆಲಸ ಅತ್ಯುತ್ತಮ ರೀತಿಯಲ್ಲಿ ಕೆಲಸದಲ್ಲಿ ಹೋಗುವಂತ ಯೋಗ ಭಾಗ್ಯ ಮೂವತ್ತ ಎರಡನೇ ವಯಸ್ಸಿನ ನಂತರ ಅರ್ಥ ಆಯ್ತಮ್ಮ ತರ್ಟಿ ಟೂ ಬರಬೇಕಮ್ಮ ತರ್ಟಿ ಟೂ ಬಂದ ನಂತರ ಕೆಲಸದಲ್ಲಿ ಹೋಗ್ತಾರೆ ಒಳ್ಳೆ ಸೇವೆ ಮಾಡ್ತಾರೆ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಈಗ ಯಾವುದೇ ರಿಸಲ್ಟ್ ಅಲ್ಲ ತಾಯಿ ಈಗಿನ ಮಟ್ಟಕ್ಕೆ ನೋಡ್ಲಿಕ್ಕೆ ಹೋದ್ರೆ ನಾನು ಹೇಳ್ತೀನಿ ನಿಮಗೆ ಇಪ್ಪತ್ತ ಮೂರನೇ ವಯಸ್ಸಿನಿಂದ ಹಿಡಿದು ಇಪ್ಪತ್ತ ಒಂಬತ್ತನೇ ವಯಸ್ಸಿನವರೆಗೆ ಸಫರ್ ಇಂಡಿಕೇಶನ್ ಇದೆ ಆಲ್ರೆಡಿ ಸಫರ್ ಆಗಿಬಿಟ್ರವರು ಅದು ಯಾಕಂದ್ರೆ ನೀವು ಮದುವೆಯನ್ನು ಬಹಳ ಬೇಗ ಮಾಡಿದ್ರೆ ಆಕ್ಚುಲಿ ಮದುವೆ ಅಷ್ಟು ಬೇಗ ಮಾಡ್ಲಿಕ್ಕೆ ಇರಲಿಲ್ಲ ಮೂವತ್ತರ ನಂತರ ಮದುವೆ ಮಾಡಲಿಕ್ಕಿರುವಂಥದ್ದು ಅದು ಒಂದು ಘಟನೆ ಘಟಿಸಬೇಕು ಅದಕ್ಕೆ ನೀವು ಮಾಡಿ ಈಗ ಪರವಾಗಿಲ್ಲ ಅಂತ ಹೇಳ್ತೇನೆ ಓಕೆನಾ ಬಟ್ ಇನ್ನಾದರೂ ಸಂಯಮದಾರಿಯಾಗಿ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಒಂದು ಮೂವತ್ತು ಮೂವತ್ತೊಂದು ಕಳೀಲಿ ಆ ನಂತರ ಮದುವೆ ವಿಚಾರ ಎಲ್ಲ ಮಾತಾಡಿ ಆ ನಂತರ ಅವರಿಗೆ ಮೂವತ್ತೆರಡನೇ ವಯಸ್ಸಿನ ನಂತರ ಹಂಡ್ರೆಡ್ ಪರ್ಸೆಂಟ್ ಕೆಲಸದಲ್ಲಿ ಒಂದು ಒಳ್ಳೆಯ ಯೋಗ ಕ್ರಿಯೇಟ್ ಆಗುತ್ತೆ ನನಗಾಗುತ್ತೆ ಮೂವತ್ತ ಒಂದರಲ್ಲೇ ಕ್ರಿಯೇಟ್ ಆಗುತ್ತೆ ಮೂವತ್ತ ಒಂದು ಬಂದಾಗ ಕಾರ್ಯಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅದನ್ನು ಉಪಯೋಗ ಮಾಡ್ಕೊಂಡು ಹೋಗ್ಲಿಮ್ಮ ಕೆಲಸದ ಮಟ್ಟಿಗೆ ಈ ಜಾತಕ ಪ್ರಾಬ್ಲಮೆಟಿಕ್ ಅಲ್ಲ ತಾಯಿ ಓಕೆನಾ ಎಸ್ ಒಳ್ಳದಾಗ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟನೆಲ್ಲ ಕೆಲವೊಮ್ಮೆ ಅಲ್ವಾ ಅದಕ್ಕೇನು ಹೇಳೋದು ಮದುವೆ ಮಾಡುವಾಗ ಭಾಳ ಜಾಗ ಜಾಗೃತರಾಗಿ ಜಾತಕವನ್ನು ನೋಡಬೇಕಂದ್ರೆ ನಮ್ಮ ನಮ್ಮದೇ ನಮ್ಮದೇ ಆದಂಥ ಕೆಲವು ಟೆಕ್ನಿಕ್ಸ್ ಇದೆ ಆ ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ನಿಮ್ಮ ಮದುವೆ ಜೀವನ ಚೆನ್ನಾಗಿ ಇರುತ್ತೆ ಪರವಾಗಿಲ್ಲ ಯಾರಿಗೆ ಆ ಸಮಯದಲ್ಲಿ ಮಾಡಬೇಕು ಯಾರಿಗೆ ಮಾಡಬಾರ್ದು ಇದು ಗೊತ್ತಿರಬೇಕು ನಿಮಗೆ ಅಲ್ವಾ ಇಲ್ಲಾಂದರೆ ಇನ್ಸಲ್ಟ್ ಆಗುವಂಥದ್ದು ಕಿರಿಕಿರಿ ಡಿಸ್ಪ್ಯೂಟ್ ಆಗುವಂಥದ್ದು ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಮಾಡಿ ತುಂಬ ಚೆನ್ನಾಗಿದೆ ಈಗ ನೋಡಿ ಯಾರಿಗೆಲ್ಲ ಜ್ಯೋತಿಷ ಕಲಿಬೇಕು ಅಲ್ವಾ ಈಗ ಬೆಂಗಳೂರಿನಾದಂತೆ ತುಂಬ ಜನ ಇರ್ಬೋದು ಜ್ಯೋತಿಷ ಕಲಿಬೇಕು ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬ ಜನ ಜ್ಯೋತಿಷ ಕಲಿಬೇಕು ಅಂತ ದಯವಿಟ್ಟು ನನ್ನ ಜೊತೆ ಸೇರ್ಕೊಳ್ಳಿ ಬಂದು ನಿಮಗೆ ಯಾವ ರೀತಿ ಜ್ಯೋತಿಷ ಕಲಿತೀರ ನೋಡಿ ನನ್ನ ಜೊತೆ ಸೇರಿಕೊಂಡು ನೋಡಿ ಏನಾಗುತ್ತೆ ಅಂತ ರೈಟ್ ತಾನೆ ಎಷ್ಟು ಟೆಕ್ನಿಕ್ಸ್ ಅನ್ನು ಹೇಳಿಕೊಡ್ತೇನೆ ಬೇಸಿಕಿಂದ ಅಡ್ವಾನ್ಸ್ವರೆಗೆ ನಾನು ಜ್ಯೋತಿಷ್ ಹೇಳಿಕೊಡ್ತೀನಿ ರೈಟ್ ತಾನೆ ಓಕೆ ಈಗ ಹನ್ನೊಂದನೇ ಬ್ಯಾಚ್ ನಡೀತಾ ಉಂಟು ಆನ್ಲೈನ್ ಕ್ಲಾಸ್ ಹನ್ನೊಂದನೇ ಬ್ಯಾಚ್ ಅದರಲ್ಲಿ ನೂರ ಮೂವತ್ತ ಎರಡು ಇದ್ದಾರೆ ಈಗಿನ ಮಟ್ಟದಲ್ಲಿ ಈಗ ನೂರ ಮೂವತ್ತ ಎರಡು ಮಂದಿ ನನ್ನ ಜೊತೆ ಕಲಿತಾ ಇದ್ದಾರೆ ದೇಶ ವಿದೇಶದಿಂದ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಜನ ತುಂಬ ಜನ ಬಂದಿಲ್ಲ ಬಟ್ ಎಲ್ಲವೂ ಕೂಡ ಬ್ಯಾಂಗ್ಳೂರು ಮೈಸೂರು ಶಿವಮೊಗ್ಗ ವಿದೇಶ ಅಲ್ಲಿಂದಲೇ ಬಂದಿರುವಂತದ್ದು ಎಲ್ಲರೂ ಕೂಡ ನೂರ ಮೂವತ್ತೆರಡು ಮಂದಿ ಕನೆಕ್ಟ್ ಆಗಿದ್ದಾರೆ ಅಂದ್ರೆ ನೀವೆಂಟ್ಸ್ಗಳು ಅದು ಯಾವ ಇಂಟ್ರೆಸ್ಟಿಂದ ಇಂದ ಅವರೆಲ್ಲ ಬಂದಿರಬಹುದು ಇವತ್ತು ಐವತ್ತು ಜನರನ್ನು ಒಟ್ಟು ಮಾಡುವುದೇ ದೊಡ್ಡ ಸಮಸ್ಯೆ ಆಗುತ್ತೆ ರೈಟ್ ಅದರಲ್ಲೂ ನಮ್ಮ ಗ್ರೂಪಲ್ಲಿ ನೂರ ಮೂವತ್ತೆರಡು ಮಂದಿ ಆನ್ಲೈನ್ ಜ್ಯೋತಿಷವನ್ನು ಪ್ರತಿದಿನ ಕಲಿತಾ ಇದ್ದಾರೆ ದಿನದಲ್ಲಿ ಎರಡು ಗಂಟೆ ಸೊ ನಿಮ್ಗೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನಾ ಏನು ಟಿವಿಯಲ್ಲಿ ಕೆಳಗಡೆ ನಂಬರ್ ಹೋಗ್ತೊಂಡು ಸೆವೆನ್ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಯ್ಟ್ ಅದಕ್ಕೆ ಕರೆ ಮಾಡಿ ಅಂತ ಹೇಳ್ತೇನೆ ನಾನು ನಿಮ್ಮನ್ನು ಸೇರಿಸ್ಕೊಳ್ತೇನೆ ಜೊತೆಗೆ ಅದಕ್ಕೊಂದು ನಾಮಿನಲ್ ಫೀಸ್ ಇರುತ್ತೆ ಫೀಸನ್ನು ಕಟ್ಟಬೇಕಾಗುತ್ತೆ ಆನಂತರ ನೋಡಿ ನೀವು ಯಾವ ರೀತಿ ಜ್ಯೋತಿಷ ಕಲಿತೆ ರೈಟ್ ನಾನು ರೆಕಾರ್ಡಿಂಗ್ ಸಿಗುತ್ತೆ ನಿಮಗೆ ಪ್ರತಿದಿನದ ರೆಕಾರ್ಡಿಂಗ್ ಸಿಗುತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಅದನ್ನು ಪ್ರತಿದಿನ ನೋಡ್ಕೊಳ್ಬೋದು ಒಂದು ವರ್ಷಗಳ ಕಾಲ ರೆಕಾರ್ಡಿಂಗ್ ಇರುತ್ತೆ ನಿಮ್ಮ ಪಾಲಿಗೆ ಅದನ್ನು ನೋಡ್ಕೊಳ್ಬೋದು ಒಂದು ದಿವಸ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಮಾರನೇ ದಿನ ಪಿ ಡಿ ಎಫ್ ಫೈಲ್ ಇರ್ತದೆ ಪರವಾಗಿಲ್ಲ ರೈತನ್ ನೋಡಿ ಆಗ ನೀವು ಇದನ್ನೆಲ್ಲ ಆಟೋಮೆಟಿಕ್ಲಿ ಪ್ರೆಡಿಕ್ಷನ್ ಮಾಡ್ತೀರ ತುಂಬಾ ಚೆನ್ನಾಗಿ ಪ್ರೆಡಿಕ್ಷನ್ ಮಾಡ್ತೀರಾ ಈ ಹೆಸರು ಇಟ್ಕೊಂಡಾಗ ಏನಾಗುತ್ತೆ ಈ ಲಗ್ನಕ್ಕೆ ಈ ಹೆಸರು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಈ ಲಗ್ನದವರಿಗೆ ಈ ಎಸ್ ಸೀರೀಸಲ್ಲಿ ಯಾವ ರಿಸಲ್ಟ್ ಬರುತ್ತೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಅದು ಆಚೆ ಈಚೆ ಆಗಲ್ಲ ಪ್ರೆಡಿಕ್ಷನ್ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಬನ್ನಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ತೀರಾ ಓಕೆ ಗೊತ್ತಾಯ್ತೀಗ ಈಗ ನಾವೇನು ಮಾಡೋಣ ಕೆಲವು ವಿಚಾರಗಳನ್ನು ಜೊತೆ ನಿಮ್ಮ ಜೊತೆ ಹಂಚಿಕೊಳ್ಬೇಕಂತ ಇದ್ದೆ ಸೊ ಹೇಳ್ತೇನೆ ನಿಮ್ಮವಳಿಗೆ ವಿಶೇಷವಾಗಿ ಏನಾಗುತ್ತೆ ಅಂದರೆ ಈಗ ಜಾತಕದಲ್ಲಿ ಆರನೇ ಮನೆ ಮತ್ತೆ ಹನ್ನೆರಡನೇ ಮನೆ ಆರನೇ ಮನೆ ಏನಾಗುತ್ತೆ ಆರನೇ ಮನೆ ನಿಮ್ಮ ಸಾಲ ಸೋಲಗಳು ಆರನೇ ಮನೆ ಯಾವಾಗ ಆರನೇ ಮನೆ ಓವರ್ ಆಕ್ಟಿವ್ ಆಗಿರ್ತದೆ ಓವರ್ ಆಕ್ಟಿವ್ ಅಂದರೆ ವಿಶೇಷ ಎನರ್ಜಿಯನ್ನು ಇಟ್ಕೊಂಡು ಓವರ್ ಆಕ್ಟಿವ್ ಆಗಿದೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಆರನೇ ಮನೆಯಲ್ಲಿ ಕುಜಾ ಮತ್ತೆ ಕೇತು ಬಂದ್ಬಿಟ್ರು ಓವರ್ ಆಕ್ಟಿವೇಟ್ ಆಯಿತು ಕುಜಾ ಮತ್ತು ರಾಹು ಬಂದುಬಿಟ್ರು ಓವರ್ ಆಕ್ಟಿವೇಟ್ ಆಕ್ಟಿವೇಟ್ ಆಯಿತು ರೈಟಾ ಕುಜಾ ಮತ್ತು ಶನಿ ಬಂದುಬಿಟ್ರು ಓವರ್ ಆಕ್ಟಿವೇಟ್ ಆಯ್ತದು ರೈಟಾ ಈ ಮೂಮೆಂಟಲ್ಲಿ ಏನಾಗುತ್ತೆ ನಿಮಗೆ ಸಾಲದ ಸಮಸ್ಯೆನೇ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ವಿಶೇಷ ಸಾಲ 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 ಅಲ್ವಾ ನೀವೇನು ಮಾಡ್ತೀರಾ ಖರ್ಚಿಗೆ ಬೇಕಾಗಿ ಒಂದಷ್ಟು ಸಾಲಗಳನ್ನು ಸಾಲ ಮಾಡಿನೇ ಖರ್ಚು ಮಾಡ್ತೀರಾ ಸಾಲ ಮಾಡಿನೇ ಖರ್ಚು ಮಾಡ್ತೀರಾ ಒಂದು ಸಾಲ ತಿರು ಮತ್ತೊಂದು ಈ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಆರನೇ ಮನೆ ಓವರ್ ಆಕ್ಟಿವ್ ನೋಡಿ ಆರನೇ ಮನೆ ಆಕ್ಟಿವ್ ಅಂತೂ ಆಗಿರಬೇಕು ಓವರ್ ಆಕ್ಟಿವ್ ಆದಾಗ ಈ ರೀತಿಯಾದಂಥ ಸಮಸ್ಯೆಗಳನ್ನು ನೀವು ಎದುರಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ನೋಡಿ ಜಾತಕದಲ್ಲಿ ಆರನೇ ಮನೆ ಅಂತ ಏನುಂಟು ಸಿಕ್ಸ್ತ್ ಹೌಸ್ ಏನುಂಟು ಅದು ರಿಲೇಟೆಡ್ ಟು ನಿಮ್ಮ ನಾರ್ತ್ ಕಾರ್ನರ್ ಮನೆಯ ಉತ್ತರದ ಭಾಗ ಹಾಗಾದರೆ ಮನೆಯ ಉತ್ತರದ ಭಾಗವನ್ನು ಅಷ್ಟೇ ಚೆನ್ನಾಗಿ ಇಟ್ಕೊಳ್ಬೇಕು ಅಲ್ಲಿ ಯಾವುದೇ ಕಾರಣಕ್ಕೂ ರೆಡ್ ಕಲರ್ ಪೇಂಟ್ ಬರುವುದು ಆ ಉತ್ತರದ ಭಾಗದಲ್ಲಿ ಯೆಲ್ಲೋ ಕಲರ್ ಪೇಂಟ್ ಬರೋದು ಪಿಂಕ್ ಪರ್ಪಲ್ ಪೇಂಟ್ ಬರೋದು ಒಳ್ಳೆ ಲಕ್ಷಣ ಅಲ್ಲ ಅಲ್ಲಿ ಏನಾದರೂ ನೀವು ಟಾಯ್ಲೆಟ್ ಮಾಡ್ಕೊಂಡ್ರಿ ಉತ್ತರದ ಭಾಗದಲ್ಲಿ ಬಾತ್ರೂಮ್ ಮಾಡ್ಕೊಂಡ್ರಿ ಉತ್ತರದ ಭಾಗದಲ್ಲಿ ಅಲ್ಲಿ ಒಂದಷ್ಟು ಡಂಪನ್ನು ಮಾಡ್ಕೊಂಡ್ರಿ ಒಂದಷ್ಟು ಏನೋ ಒಂದು ಕಸ ಕಡ್ಡಿಗಳನ್ನ ಹಾಕಿಯಲ್ಲಿ ಹಾಕಿಬಿಟ್ರಿ ನೀವು ಇದು ಬಹಳಷ್ಟು ಸಮಸ್ಯೆಗಳನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಹಾಗೇನಾಗುತ್ತೆ ಹಣಕಾಸೆ ಬರಲಿಕ್ಕೆ ಬಿಡಲ್ಲ ಹಣಕಾಸು ಕೂಡ ಇಲ್ಲ ಸಾಲ ಸೋಲ ವಿಪರೀತ ಜಾಸ್ತಿ ಆಯಿತು ಸಾಲ ಸಾಲ ಮಾಡಿದ್ದೀರಾ ಅದನ್ನು ಕಟ್ಟಲಿಕ್ಕೆ ಮತ್ತೊಂದು ಸಾಲ ಮಾಡ್ತೀರಿ ಈ ಪರಿಸ್ಥಿತಿ ಕ್ರಿಯೇಟ್ ಆಗದೆ ನಿಮ್ಮ ನಾರ್ತ್ ಸರಿ ಇಲ್ಲದಾಗ ಅದೇ ರೀತಿ ಜಾತಕದಲ್ಲಿ ಆರನೇ ಮನೆ ಸರಿ ಇಲ್ಲದಾಗ ಅದಕ್ಕೆ ಪರಿಹಾರ ಏನುಟ್ಟು ನಾರ್ತನ್ನು ಸರಿ ಮಾಡಿಕೊಳ್ಳಿ ನಾರ್ತಲ್ಲಿ ಅದೇನು ಕಲರ್ ಹಾಕಿದ್ದೀರಾ ಅದೇನು ಪರ್ದೆ ಹಾಕಿದ್ದೀರಾ ಅದೇನು ಡಂಪ್ ಮಾಡ್ಕೊಂಡಿದ್ದೀರಾ ಅದನ್ನೆಲ್ಲ ತೆಗೆದು ಬಿಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಷ್ಟು ಮಾಡಿದಾಗ ಏನಾಗುತ್ತೆ ಹಣಕಾಸಿನ ಫ್ಲೋ ಏನು ಅದು ಕುಬೇರನ ಜಾಗ ಕುಬೇರನ ಜಾಗ ಡಿಸ್ಟರ್ಬೆನ್ಸ್ ಆದಾಗ ಹಣಕಾಸು ಖಂಡಿತವಾಗಿ ಬರುವುದಿಲ್ಲ ಕುಬೇರನ ಜಾಗಕ್ಕೆ ಪ್ರಾಬ್ಲಮ್ ಆಯ್ತು ಈಗ ಕುಬೇರನ ಕೆಲಸ ಮಾಡಿದ ಹಣಕಾಸು ಎಲ್ಲಿಂದ ಬರ್ತದೆ ರೈಟ್ ಆ ಇದು ಪರಿಸ್ಥಿತಿ ಅದಕ್ಕೋಸ್ಕರ ನಾರ್ತ್ ಭಾಳ ಬಹಳ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ರೀತಿಯಲ್ಲಿ ಕೂಡ ರೈಟ್ ತಾನೆ ಓಕೆನಾ ಅಲ್ಲಿ ತುಂಬಾ ಏನು ಸಾಮಾನುಗಳನ್ನ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಅಲ್ವಾ ರಾಹುವಿನ ಎನರ್ಜಿನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅನ್ನತ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರೋದು ಸುಮ್ಮನೆ ಇರಬೇಕು ಅಲ್ವಾ ಅದರ ಜೊತೆಗೆ ಅದನ್ನು ಕ್ಲೀನ್ ಇಟ್ಕೊಳ್ಳಿ ಡಂಪ್ ಇದ್ದ ಡಂಪ್ ಮಾಡಿದ್ರೆ ಅದನ್ನು ತೆಗೆದು ಬಿಡಿ ಲೀಕೇಜ್ ಉಂಟು ಪೇಂಟ್ ಸರಿಯಿಲ್ಲ ಪೇಂಟ್ ಮಾಡ್ಕೊಳ್ಳಿ ಕ್ರೀಮ್ ಕಲರ್ ಪೇಂಟ್ ಮಾಡ್ಕೊಳ್ಳಿ ಇದೆಲ್ಲ ಒಳ್ಳೆ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ನಾರ್ತ್ ನಾರ್ತಲ್ಲಿ ಎಕ್ಸಾಕ್ಟ್ ನಾರ್ತಲ್ಲಿ ದೇವರ ಕೋಣೆ ಬಂದರೂ ಕೂಡ ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತೇವೆ ಅದು ನಿಮ್ಮ ಬುಧನನ್ನ ಬುಧನನ್ನು ವಿಶೇಷ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಬಿಡಲ್ಲ ಆಗ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಯಿತು ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ನಿಮ್ಮ ಇವತ್ತು ಇವತ್ತು ನೀವು ಸಮಾಜದಿಂದ ಏನು ಕೇಳಿಸ್ಕೊಳ್ತೀರಾ ಸಮಾಜದಲ್ಲಿ ನಿಮಗೆ ಮರ್ಯಾದೆ ಇದೆ ಮರ್ಯಾದೆ ಇಲ್ಲ ಅಥವಾ ಕೇಳಿಸ್ಕೊಳ್ತೀರಾ ಒಳ್ಳೇದುಂಟು ಕೆಟ್ಟದುಂಟು ಏನು ಕನೆಕ್ಷನ್ ಎಲ್ಲವೂ ಕೂಡ ಎಲ್ಲಿಂದ ಬರದೆ ನಿಮ್ಮ ಮನೆ ವಾಸ್ತು ಮುಖಾಂತರ ಬರದೆ ಮನೆಯಲ್ಲಿ ಒಂದು ವಸ್ತು ಇಟ್ಕೊಂಡ್ರಿ ಅದರ ಎನರ್ಜಿ ಕ್ರಿಯೇಟ್ ಆಯಿತು ನೀವು ಅದೇ ರೀತಿ ಕೇಳಿಸ್ಕೊಳ್ಬೇಕು ಅಥವಾ ಒಳ್ಳೇದು ಅಥವಾ ಕೆಟ್ಟದ್ದು ಎರಡರಲ್ಲಿ ಒಂದು ರಿಸಲ್ಟ್ ಒಂದು ಬರಲೇಬೇಕು ಅದಕ್ಕೋಸ್ಕರ ನಿಮ್ಮ ಜಾತಕದ ಆರನೇ ಮನೆ ಅಂತ ಏನಿದೆ ಸಿಕ್ಸ್ ಹೌಸ್ ಏನು ಅದು ರಿಲೇಟೆಡ್ ಟು ನಾರ್ತ್ ಕಾರ್ನರ್ ಹಾಗಾದರೆ ನಾರ್ತ್ ಕಾರ್ನರ್ ಈಗ ಅಲ್ಲಿ ನಿಮ್ಮ ಆರನೇ ಮನೆಯಲ್ಲಿ ಶನಿ ಬಂದುಬಿಟ್ಟ ರಾಹು ಬಂದುಬಿಟ್ಟು ಖಂಡಿತ ನಿಮ್ಮ ನಾರ್ತ್ ಕಾರ್ನರ್ ಪ್ರಾಬ್ಲಮ್ ಉಂಟು ಅಂತ ಇದೆ ನಾರ್ತ್ ಕಾರ್ನರ್ ಅದೇನೋ ಡಂಪ್ ಮಾಡ್ಕೊಂಡಿದ್ದೀರಾ ಅದೇನೋ ಹಳೆ ಸಾಮಾನುಗಳನ್ನು ಇಟ್ಕೊಂಡಿದ್ದೀರಾ ಅದೇನೋ ನೀವು ಅಲ್ಲಿ ಆ ಪಾರ್ಟ್ ಕಟ್ ಆಗಿರ್ಬೋದು ಅಥವಾ ಪೇಂಟನ್ನು ಮಾಡ್ಕೊಂಡಿರ್ತೀರ ಆ ರೀತಿಯಾದ ಸಮಸ್ಯೆಗಳ ಅದನ್ನು ಕ್ಲಿಯರ್ ಮಾಡಿದಾಗ ಏನಾಗುತ್ತೆ ಆರನೇ ಮನೆ ಕ್ಲೆನ್ಸಿಂಗ್ ಆರನೇ ಮನೆ ಕ್ಲೆನ್ಸಿಂಗ್ ಆದಾಗ ಸಾಲದಲ್ಲಿ ನಿಮಗೆ ಸಾಲದಲ್ಲಿ ಸಾಲ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಏನಾಗಬೇಕು ಅದು ಆಗೋದಿಲ್ಲ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ತದೆ ಅಲ್ವಾ ಇನ್ನೊಂದು ವಿಚಾರ ಏನಂದರೆ ಇದನ್ನು ಮಾಡ್ತೀರ ನೀವು ಓಕೆ ಈಗ ಕೆಲವರೆಲ್ಲ ಬಾಡಿಗೆ ಮನೆಯಲ್ಲಿ ಸರ್ ಬಾಡಿಗೆ ಮನೇಲಿ ಇದ್ದೀವಿ ಸರ್ ಅಲ್ಲಿ ಪೇಂಟ್ ಉಂಟು ಚೇಂಜ್ ಮಾಡಲಿಕ್ಕೆ ಇಲ್ಲ ಯಜಮಾನ ಹಾಗೆ ಅವ್ನು ರೊಕ್ಕ ಸರ ಥರ ಏನೇನೋ ಮಾಡ್ತಾಯಿತ್ತು ಈ ರೀತಿ ಪರಿಸ್ಥಿತಿ ಇದ್ದಾಗ ನೀವೇನು ಮಾಡಬೇಕು ನಾನು ಹೇಳ್ತೀನಿ ನಿಮಗೆ ನೀವು ಪ್ರತಿದಿನ స్నానాది స్నాలి మాడికొండు ಸಾಯಿ ಸಚ್ಚರಿತ್ರೆ ಶ್ರೀ ಸಾಯಿ ಸಚ್ಚರಿತ್ರೆಯನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಸಾಯಿ ಸಚ್ಚರಿತ್ರೆಯಲ್ಲಿ ಏನಿರುತ್ತೆ ಅಂದರೆ ಈಗ ತುಂಬ ಕನ್ನಡದಲ್ಲಿ ಬರುತ್ತೆ ರೈಟ್ ಶಾರ್ಟ್ ಶಾರ್ಟ್ ಪುಸ್ತಕ ಬರುತ್ತೆ ನೀವು ಓದ್ಬೋದು ನಾನು ಬೇಡ ಅಂತ ಹೇಳಲ್ಲ ಬಹಳ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಇನ್ನು ಯಾರಿಗೆಲ್ಲ ಹಿಂದಿ ಬರುತ್ತೆ ಅದರಲ್ಲಿ ದಾಬೋಳ್ಕರ್ ಬರೆದಿರುವಂತಹ ಒರಿಜಿನಲ್ ಗ್ರಂಥ ಇದೆ ಹಿಂದಿಯಲ್ಲಿರುವಂಥದ್ದು ಉಂಟು ಮರಾಠಿ ಅನುವಾದ ಹಿಂದಿಯಲ್ಲಿ ಉಂಟು ಅದು ಬಹಳ ಪವರ್ಫುಲ್ಲಾಗಿ ಕೆಲಸ ಯಾರಿಗೆ ಅದು ಓದಲಿಕ್ಕೆ ಇದು ಅದನ್ನು ತರಿಸ್ಕೊಂಡು ಕೂಡ ಓದ್ಬೋದು ನೀವು ಇಲ್ಲಾಂದರೆ ಸಾಯಿ ಸಚ್ಚರಿತ್ರೆ ಆಗಿ ಏನು ಬರುತ್ತೆ ಅದನ್ನು ತೆಗೆದುಕೊಂಡು ಜೋರಾಗಿ ಪ್ರತಿದಿನ ಪಠನೆ ಮಾಡಿದಾಗ ಜೋರಾಗಿ ಪಠನೆ ಮಾಡೋದು ಗುರುವಾರ ಗುರುವಾರ ಅಲ್ಲ ಪ್ರತಿದಿನ ಜೋರಾಗಿ ಪಠನೆ ಮಾಡಬೇಕು ಕಡಿಮೆ ಅಂದರೆ ಕೂಡ ನಿಮಗೆ ಎಷ್ಟಾಗುತ್ತೋ ಅಷ್ಟು ಅದರಲ್ಲಿ ಎಷ್ಟು ಪ್ಯಾರ ಓದ್ತಿರೋ ಅಷ್ಟು ಪ್ರತಿದಿನ ಇದನ್ನು ಓದ್ದಾಗ ಆರನೇ ಮನೆಯಿಂದ ಬುಧನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗೇನಾಗುತ್ತೆ ಸಾಲ ಸೋಲದ ವಿಚಾರದಲ್ಲಿ ಇದ್ದಂತಹ ಸಮಸ್ಯೆಗಳಿಗೂ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಏನಾದರೂ ಒಂದು ದಾರಿ ಕಂಡು ಬಂದು ನಿಮ್ಮ ಸಾಲ ತೀರಿ ಹೋಗ್ಬೋದು ಈಗ ಅರ್ಥ ಆಯಿತು ಅಂತ ಇಟ್ಕೊಳ್ತೀರಂಬ ನೆಕ್ಸ್ಟ್ ನೆಕ್ಸ್ಟ್ ಜಾತಕದ ಹನ್ನೆರಡನೇ ಮನೆ ಟ್ವೆಲ್ತ್ ಹೌಸ್ ಅಲ್ವಾ ಟ್ವೆಲ್ತ್ ಹೌಸ್ ಅದು ರಿಲೇಟೆಡ್ ಟು ನಿಮ್ಮ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ವ್ಯಯಕ್ಕೆ ಸಂಬಂಧಪಟ್ಟಂತೆ ಲಾಸಸ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿ ನಿಮ್ಮ ಹಣ ಖರ್ಚು ಹೆಚ್ಚು ಹೇಗೆ ಮಾಡ್ತೀರಾ ನಿಮ್ಮ ಹನ್ನೆರಡನೇ ಮನೆ ತೋರಿಸ್ಕೊಡ್ತದೆ ಎಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಎಲ್ಲಿ ವ್ಯಯ ಮಾಡ್ತೀರಾ ಯಾವುದಕ್ಕೆ ಖರ್ಚು ಮಾಡ್ತೀರಾ ನಿಮ್ಮ ಹನ್ನೆರಡನೇ ಮನೆ ತೋರಿಸ್ಕೊಡ್ತೇವೆ ನಿಮ್ಮ ಜಾತಕದ ಹನ್ನೆರಡನೇ ಮನೆ ಏನಿದೆ ನೋಡಿ ಹನ್ನೆರಡನೇ ಮನೆಯಲ್ಲಿ ಮ್ಯಾಲಿಫಿಕ್ಸ್ ಬಂದಾಗ ಈಗ ಸೂರ್ಯ ಬಂದ್ಬಿಟ್ಟ ಕುಜ ಬಂದ್ಬಿಟ್ಟ ರಾಹು ಬಂದ್ಬಿಟ್ಟು ಶನಿ ಬಂದ್ಬಿಟ್ಟ ಅಥವಾ ಪ್ರಾಬ್ಲಮ್ ಆಗ್ಬೋದು ಶುಕ್ರ ಬಂದ್ಬಿಟ್ಟ ಪರವಾಗಿಲ್ಲ ಬುಧ ಬಂದಾಗ ನೀಚ ಫಲ ಕೊಡ್ತಾನೆ ಗುರು ಬಂದಾಗ ಪರವಾಗಿಲ್ಲ ಈ ರೀತಿಯೆಲ್ಲ ಒಂದು ರಿಸಲ್ಟ್ ಅಲ್ಲಿ ಇರ್ತದೆ ಓಕೆ ಈಗ ಜಾತಕದ ಹನ್ನೆರಡನೇ ಮನೆ ಅಂತ ಏನು ಅದು ನಿಮ್ಮ ಒಂದನೇದಾಗಿ ಬೆಡ್ರೂಮ್ ಲೈಫ್ ಅದು ಎರಡನೇದಾಗಿ ನಿಮ್ಮ ಮನೆಯ ಕಿಚನ್ ಕಿಚನ್ ಅಂದರೆ ಸೌತ್ ಈಸ್ಟ್ ಕಾ ಓಕೆನಾ ಅರ್ಥ ಆಗುತ್ತಾ ನಿಮ್ಮ ಜಾತಕದ ಹನ್ನೆರಡನೇ ಮನೆ ನಿಮ್ಮ ಜಾತಕ ಏನಿದೆ ಅದು ನಿಮ್ಮ ಮನೆಯ ಸೌತ್ ಈಸ್ಟ್ ಕಾರ್ನರ್ ಅಂದರೆ ನಿಮ್ಮ ಮನೆಯ ಆಗ್ನೇಯ ಪಾರ್ಟ್ ಅದು ಆಗ್ನೇಯ ಭಾಗ ಅಂದರೆ ಎಲ್ಲಿ ನಿಮ್ಮ ಕಿಚನ್ ಉಂಟು ಅಲ್ಲಿ ಆಕ್ಚುಲಿ ಸೌತ್ ಈಸ್ಟ್ ಕಾರ್ನರ್ ಸೌತ್ ಈಸ್ಟ್ ಅಂದರೆ ಯಾವ್ದು ಗೊತ್ತಾ ದಕ್ಷಿಣ ಮತ್ತೆ ಪೂರ್ವ ಸೇರುವ ಜಾಗ ದಕ್ಷಿಣ ಪೂರ್ವ ಸೇರುವ ಜಾಗ ಅದನ್ನು ಸೌತ್ ಈಸ್ಟ್ ಅಂತ ಕರಿತೇವೆ ಆಗ್ನೇಯ ಭಾಗ ಅಂತ ಕರಿತೇವೆ ಅಡುಗೆ ಕೋಣೆಯನ್ನು ಹೆಚ್ಚಾಗಿ ಅಲ್ಲೇ ಮಾಡ್ಕೊಂಡಿರ್ತೇವೆ ಒಂದು ವೇಳೆ ಆ ಅಲ್ಲಿ ಟಾಯ್ಲೆಟ್ ಬಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣಕಾಸಿನ ವಿಚಾರದಲ್ಲಿ ವಿಪರೀತ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೆಚ್ಚು ವೆಚ್ಚಗಳಿಗೆ ಹಣನೇ ಸಿಗಲ್ಲ ನಿಮಗೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಲ್ಲಿಂದ ಹಣ ಬಂತು ಇಲ್ಲಿಂದ ಹೊರಟೋಯ್ತು ಅಲ್ಲಿಂದ ಬಂತು ಇಲ್ಲಿಂದ ಹೊರಟೋಯ್ತು ಎರಡು ರೂಪಾಯಿ ಬಂತು ನಾಲ್ಕು ರೂಪಾಯಿ ಹೊರಟೋಯ್ತು ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ನಿಮಗೆ ರೈಟ್ ಏನಾದರೂ ಟಾಯ್ಲೆಟ್ ಮಾಡ್ಕೊಂಡಿದ್ರೆ ಬಾತ್ರೂಮ್ ಬಂದ್ರು ಕೂಡ ಇದೇ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಆನಂದ್ರೆ ಅಲ್ಲೇನಾದರೂ ಬ್ಲಾಕ್ ಕಲರ್ ಬಂದ್ಬಿಡ್ತು ಕೆಲ ಕೆಲವೊಮ್ಮೆ ಬ್ಲೂ ಕಲರ್ ಬಂದ್ಬಿಡ್ತು ಇದು ಅವು ತುಂಬನೇ ಆ್ಯಂಟಿಯಾಗಿ ಬರುವುದರಿಂದ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ ಜಾತಕದ ಹನ್ನೆರಡನೇ ಮನೆಗೆ ಸಂಬಂಧಪಟ್ಟಂತೆ ಇದನ್ನು ಬಹಳ ಎಚ್ಚರದಿಂದ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಟಾಯ್ಲೆಟ್ ಬಂದರೆ ಸಹಿಸುವುದೇ ಬೇಡ ಒಂದು ವೇಳೆ ಟಾಯ್ಲೆಟ್ ಪಿಟ್ಟು ಕೂಡ ಸೌತ್ ಈಸ್ಟಲ್ಲೇ ಬಂತು ಅಂತಾದಾಗ ಮತ್ತೆ ಸಮಸ್ಯೆಗಳ ಆಗರವನ್ನೇ ಹೊತ್ತುಕೊಂಡು ತಿರುಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರುತ್ತೆ ಅರ್ಥ ಆಯಿತು ಒಂದು ಇಟ್ಕೊಳ್ತೀನಪ್ಪ ಅರ್ಥ ಆಯಿತು ನಿಮಗೆ ಹಾಗಾದರೆ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಏನು ಮಾಡಬೇಕೀಗ ಅದನ್ನು ಅಲ್ಲಿ ಕ್ಲಟರ್ ರಹಿತ ಮಾಡಬೇಕು ಏನು ಕ್ಲಟರ್ ಹಾಕ್ಕೊಂಡಿದ್ದೀರಾ ಡಂಪ್ ಮಾಡಿಕೊಂಡಿದ್ದೀರಾ ಏನು ಗಜಿಬಿಜಿ ವಸ್ತುಗಳನ್ನು ಇಟ್ಟಿಟ್ಕೊಂಡಿದ್ದೀರಾ ಮಾಡ್ತಾ ಮಾಡ್ತಾಯಿಲ್ಲ ಅದೆಲ್ಲ ಕ್ಲೀನ್ ಮಾಡಬೇಕಾದಿತ್ತು ನಿಮಗೆ ಆನಂತರ ಏನು ಮಾಡಬೇಕು ನೀವು ಅಲ್ಲಿ ಬ್ಲೂ ಕಲರ್ ಇದೆ ಬ್ಲ್ಯಾಕ್ ಕಲರ್ ಇದೆ ಅದನ್ನು ರಿಮೂವ್ ಮಾಡಬೇಕಾದೀತು ಟಾಯ್ಲೆಟ್ ಬಾತ್ರೂಮ್ ಇದ್ದಾಗ ಅದಕ್ಕೆ ಪರಿಹಾರ ಮಾಡಬೇಕಾದಿತ್ತು ಇದನ್ನೆಲ್ಲ ಮಾಡಿದಾಗ ಆಗಿ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತೇಳಿ ಇಲ್ಲಾಂದರೆ ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಆಗಿಬಿಡ್ತವೆ ಹಣ ಉಳಿಸುವ ಪ್ರಶ್ನೆ ಬಿಡಿ ಬರಬೇಕು ತಾನೇ ಹಣ ಅಲ್ವಾ ಎಷ್ಟು ಬಂತು ಅದಕ್ಕಿಂತ ಡಬಲ್ ಖರ್ಚಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೆ ಸಾಲ ಮಾಡ್ತೀರಾ ಆರನೇ ಮನೆಯಿಂದ ಸಾಲ ಮಾಡ್ತೀರಾ ಹನ್ನೆರಡನೇ ಮನೆಯಿಂದ ಖರ್ಚು ಮಾಡ್ತೀರಾ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಹಾಗಾದರೆ ಈ ಎರಡನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳುವುದರಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅಲ್ವಾ ಇನ್ನು ಜಾತಕದಲ್ಲಿ ಯಾವಾಗ ಹಣಕಾಸಿನ ವಿಚಾರ ಹಣ ಬ್ಲಾಕ್ ಆಗಿದೆ ಹಣಕಾಸು ತೊಂದರೆ ಉಂಟು ಯಾರು ಕೆಲಸ ಮಾಡ್ತಾರೆ ಇಲ್ಲಿ ವಿಶೇಷ ರೀತಿಯಲ್ಲಿ ಚಂದ್ರ ರವಿ ಮತ್ತು ಶುಕ್ರ ಓಕೆ ಚಂದ್ರ ರವಿ ಶುಕ್ರ ಮಂಗಳ ಇಷ್ಟು ಪ್ಲಾನೆಟ್ಸಲ್ಲಿ ಕೆಲಸ ಮಾಡ್ತಾ ಇರ್ತದೆ ಯಾವುದೋ ಒಂದು ಕಾರಣಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಡಿಸ್ಟರ್ಬೆನ್ಸನ್ನು ಉಂಟು ಮಾಡ್ತಾನೆ ಹೋಗ್ತವೆ ಅಲ್ವಾ ಈಗ ಎಣಿಸ್ಕೊಳ್ಳಿ ನಿಮಗೆ ಸಾಲದ ಮೇಲೆ ಸಾಲ ಆಗ್ತಾ ಉಂಟು ಯಾಕೋ ಗೊತ್ತಿಲ್ಲ ಸಾಲದ ಮೇಲೆ ಸಾಲ ಆಗ ಎಣಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಕುಜನನ್ನು ರಾಹು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ ಅಂತಲೇ ಇಂಡಿಕೇಶನ್ ಇರ್ತದೆ ಕುಜನನ್ನು ರಾಹು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ ಅದಕ್ಕೆ ಸಾಲದ ಮೇಲೆ ಸಾಲ ಆಗ್ತಾ ಉಂಟು ಹಾಗಾದರೆ ರಾಹುವಿನ ಪರಿಸ್ಥಿತಿ ನಿಮ್ಮ ಜಾ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲ ಇದೆ ಅದು ಟಾಯ್ಲೆಟ್ ಇರ್ಬೋದು ಡಂಪ್ ಮಾಡಿದ ವಸ್ತುಗಳಿರ್ಬೋದು ಹಳೆಯ ವಸ್ತು ವಸ್ತುಗಳಿರ್ಬೋದು ಎಲ್ಲೆಲ್ಲ ಇಟ್ಕೊಂಡಿರ್ತೀರಾ ಅದೆಲ್ಲವೂ ಕೂಡ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದರಿಂದಾಗಿ ಕುಜ ಪಡೆದ ತಿಂತಾ ಇದ್ದಾನೆ ಕುಜನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅರ್ಥ ಇದೆ ನಿಮಗೆ ಹಾಗಾದರೆ ಯಾವಾಗ ಕ್ಲಟ್ಟರನ್ನು ಕ್ಲಿಯರ್ ಮಾಡ್ತೀರಾ ಹಳೆ ಎಲೆಕ್ಟ್ರಾನಿಕ್ಸ್ ಐಟಮ್ಸನ್ನು ಮನೆಯಿಂದ ಕ್ಲಿಯರ್ ಮಾಡ್ತೀರಾ ಟಾಯ್ಲೆಟನ್ನು ಬಹಳ ಚೆನ್ನಾಗಿ ನೀಟಾಗಿ ಇಟ್ಕೊಳ್ತೀರಾ ಇದೆಲ್ಲವೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಸಾಲ ಸೋಲದಲ್ಲಿ ಇದ್ದಂತಹ ವಿಚಾರಗಳಲ್ಲಿ ನಿಮಗೆ ಒಂದು ಒಳ್ಳೆ ಮಾರ್ಗ ಕಂಡು ಬರುತ್ತೆ ನಿಮ್ಮ ಸಾಲ ಸೋಲ ತೀರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ರೈಟಾ ಓಕೆ ಗೊತ್ತಾಯಿತು ಇನ್ನು ಇನ್ನು ನೀವೇನು ಮಾಡಬೇಕಂದ್ರೆ ಒಂದು ತಾಮ್ರದ ಲೋಟ ತಾಮ್ರದ ಲೋಟ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಆ ತಾಮ್ರದ ಲೋಟದಲ್ಲಿ ನೀವೇನು ಮಾಡಿ ಯಾವತ್ತಾದರೂ ಹೊರಗೆ ಹೋಗುವಾಗ ತಾಮ್ರದ ಲೋಟದಲ್ಲಿ ನೀರನ್ನು ತುಂಬಿ ಆನದು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಸ್ವಲ್ಪ ಸಕ್ಕರೆ ಅಲ್ವಾ ಸ್ವಲ್ಪ ಸಕ್ಕರೆ ಯಾವುದು ನೀವು ಡಯಾಬಿಟಿಸ್ ಪೇಷೆಂಟ್ ಆದರೂ ಕೂಡ ಸ್ವಲ್ಪ ಸಕ್ಕರೆಯಿಂದ ಏನೂ ಆಗಲ್ಲ ಒಂದು ಸ್ವಲ್ಪ ಸಕ್ಕರೆ ಒಂದು ಒಂದು ಚಿಮಟ ಒಂದು ಸಕ್ಕರೆಯನ್ನು ಹಾಕಿ ಅದನ್ನು ಬೆರೆಸಿ ಅದಕ್ಕೆ ಆನಂತರ ಹೊರಗಡೆ ಹೋಗಬೇಕಾದ ಅದನ್ನು ಕುಡಿದು ಹೋಗಿ ಪ್ರತಿದಿನ ರೈಟ್ ತಾನೇ ಓಕೆ ಅರ್ಥ ಆಗುತ್ತೆ ನಿಮಗೆ ಒಂದು ತಾಮ್ರದ ಲೋಟ ಅದರಲ್ಲಿ ನೀರನ್ನು ಹಾಕಿ ಸ್ವಲ್ಪ ಸಕ್ಕರೆಯನ್ನು ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಕುಡಿದುಕೊಂಡೋಗಿ ಇದರ ಮುಖಾಂತರ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅದೇನು ಸಮಸ್ಯೆ ಬರ್ತಾ ಉಂಟು ಆ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಬ್ಲಾಕೇಜ್ ಇದ್ದಂಥ ಹಣಕಾಸು ಕೂಡ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಕಮ್ಯುನಿಕೇಷನ್ ಏನುಂಟು ನಿಮ್ಮ ಹೊರಗಿನ ವ್ಯಕ್ತಿಗಳ ಜೊತೆಗೆ ಆ ಕಮ್ಯುನಿಕೇಷನ್ ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೂಡ ಅಥವಾ ಒಳ್ಳೆ ಕಮ್ಯುನಿಕೇಷನ್ ಆಗುತ್ತೆ ಕಮ್ಯುನಿಕೇಷನ್ ಯಾವಾಗ ಚೆನ್ನಾಗಿ ಇಟ್ಕೊಳ್ತೀರಾ ಒಳ್ಳೆ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತೀರಾ ಆಗ ಬಿಸ್ನೆಸ್ ನಡೆಯುತ್ತೆ ಹಣಕಾಸು ಕೂಡ ಬರುತ್ತೆ ಇದ್ದ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಅನುಭವಿಸಿ ನೋಡ್ಬೋದು ನೀವು ಪ್ರತಿದಿನ ತಾಮ್ರದ ಒಂದು ಲೋಟದಲ್ಲಿ ನೀರನ್ನು ತುಂಬಿಸಿ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ಪ್ರತಿದಿನ ಅದನ್ನು ಕುಡಿದು ಹೊರಗೆ ಹೋಗುವುದರ ಮುಖಾಂತರ ಒಂದಿಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಲ್ಲಿ ಅದು ನಿಮಗೆ ಸಹಾಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡುತ್ತೆ ಅರ್ಥ ಆಯಿತು ಒಂದು ಇಟ್ಕೊಳ್ತೀನಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಓಕೆನಾ ಇನ್ನೇನು ಮಾಡಬೇಕು ನೀವು ನೋಡಿ ಯಾ ನೋಡಿ ಜಾತಕದ ಒಂದು ವಿಷಯನೇ ಬೇರೆ ಈಗ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಬುಧ ದಶ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ಓಕೆ ನಿಮಗೆ ಬುಧ ದಶೆ ನಡೀತಾ ನೋಡಿ ಬುಧ ದಶ ನಡೆಯುವಾಗ ಒಂದಂತೂ ನೆನಪಿಟ್ಕೊಳ್ಬೇಕು ಯಾರಿಗೆಲ್ಲ ಬುಧ ದಶೆ ನಡೀತಾ ಉಂಟು ಆ ಬುಧನಿಂದ ನೀವು ಒಳ್ಳೆ ಪ್ರಾಸ್ಪರಿಟಿಯನ್ನು ಪಡ್ಕೊಳ್ಬೇಕು ಆ ಬುಧನಿಂದ ನೀವು ಒಳ್ಳೆ ವ್ಯಕ್ತಿತ್ವವನ್ನು ಪಡ್ಕೊಳ್ಬೇಕು ಬುಧನಿಂದ ನೀವು ವಿಶೇಷವಾಗಿ ಹಣಕಾಸು ಮಾಡಬೇಕು ಶ್ರೀಮಂತರಾಗಬೇಕಂದಾಗ ನೀವು ಪಬ್ಲಿಕ್ ಜೊತೆಗೆ ಒಳ್ಳೆ ಸಂಬಂಧಗಳನ್ನು ಹಂಡ್ರೆಡ್ ಪರ್ಸೆಂಟ್ ಬೆಳೆಸ್ಕೊಳ್ಬೇಕು ಅರ್ಥ ಆಗುತ್ತೆ ನಿಮಗೆ ಪಬ್ಲಿಕ್ ಜೊತೆಗೆ ಸಮಾಜದ ಜೊತೆಗೆ ನಿಮ್ಮ ಸಂಬಂಧಿಕರ ಜೊತೆಗೆ ಅವರಿಗೆ ವಿಶೇಷ ರೀತಿಯಲ್ಲಿ ನೀವು ರೆಸ್ಪೆಕ್ಟ್ ಮಾಡಬೇಕು ಒಳ್ಳೆ ಕಮ್ಯುನಿಕೇಷನನ್ನು ಡೆವಲಪ್ ಮಾಡಲಿಕ್ಕೆ ನೋಡಬೇಕು ಈಗೆಲ್ರಿಗೂ ಯೂಟ್ಯೂಬ್ ಇದೆಯಲ್ವಾ ನಿಮ್ಮಲ್ಲಿ ಏನಾದರೂ ಟ್ಯಾಲೆಂಟ್ ಉಂಟು ಅಂದರೆ ಯೂಟ್ಯೂಬಲ್ಲಿ ಒಂದು ಚಾನಲ್ ಓಪನ್ ಮಾಡಿ ದಯವಿಟ್ಟು ಅದನ್ನು ಹಂಚಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಕೂಡ ಒಂದಷ್ಟು ಕಮ್ಯುನಿಕೇಟ್ರು ಆಗಲಿಕ್ಕೆ ಶುರುವಾಗುತ್ತೆ ಬುಧ ದೇಶೆಯಲ್ಲಿಯೇ ಕಮ್ಯುನಿಕೇಷನ್ ಆಗುವಂಥದ್ದು ವಿಶೇಷವಾಗಿ ಅಲ್ವಾ ಸಮಾಜಕ್ಕೆ ನೀವು ಏನು ಅಂತ ತೋರಿಸ್ಕೊಡುವಂಥದ್ದು ಬುಧ ದೇಶದಲ್ಲಿ ಬರುವಂಥದ್ದು ನಿಮ್ಮಲ್ಲಿ ಏನು ಹಾಬಿ ಇದೆ ಅದೇನು ಟ್ಯಾಲೆಂಟ್ ಇದೆ ಅದನ್ನೆಲ್ಲ ತೋರಿಸ್ಕೊಡುವಂಥ ಒಂದು ಯೋಗ ಭಾಗ್ಯ ಬುಧ ದಶೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಯಾವಾಗ ಬುಧ ದಶೆಯಲ್ಲಿ ನೀವು ಕಮ್ಯುನಿಕೇಷನ್ ಸರಿ ಮಾಡ್ತಾ ಇಲ್ಲ ಎಲ್ಲರ ಜೊತೆ ಜಗಳ ಮಾಡ್ತೀರಾ ನಿಮಗೆ ಜಗಳ ಮಾಡಿದ ದಿನಾನೇ ಹೋಗೋಲ್ಲ ಮನೆಯಲ್ಲಿ ಹೆಂಡತಿ ಜೊತೆಗೆ ಗಂಡನ ಜೊತೆಗೆ ಆನಂತರ ನಿಮ್ಮ ಮಕ್ಕಳ ಜೊತೆಗೆ ಜಗಳ ಮಾಡ್ತಾ ಹೋಗ್ತೀರ ಅಂದಾಗ ನಿಮ್ಮನ್ನು ಮತ್ತೆ ಯಾರೂ ರಕ್ಷಣೆ ಮಾಡುವ ಹಾಗಿಲ್ಲ ನೀವು ನಿಮ್ಮ ನಿಮ್ಮ ಲೈಫೇ ಈಗ ಏನು ಮಾಡಿ ಯಾಕಂದರೆ ಬುಧ ದಶೆ ನಡೀತಾ ಉಂಟು ಅದಕ್ಕೆ ಬೇಕಾಗಿ ನೀವು ಇರಬೇಕು ನಿಮಗೆ ವಿಪರೀತ ಕೋಪನೇ ಬಲಿಕೆ ಸ್ಟಾರ್ಟ್ ಆಯಿತು ನಿಮಗೆ ಸಂಯಮಧಾರಿ ಅಲ್ಲವೇ ಅಲ್ಲ ನಿಮ್ಮಲ್ಲೇ ಪೇಷನ್ಸೇ ಇಲ್ಲ ತಾಳ್ಮೆಯೇ ಇಲ್ಲ ಫೈಟಿಂಗ್ ಮಾಡಲಿಕ್ಕೆ ಶುರು ಮಾಡಿದರೆ ಮತ್ತೆ ಬುಧ ನಿಮಗೆ ಯಾವ ಬಿಸ್ನೆಸ್ ಕೊಡಬಲ್ಲ ಹೇಳಿ ಬಿಸ್ನೆಸ್ಸು ಕೊಡಲ್ಲ ಕಮ್ಯುನಿಕೇಷನ್ ಕೊಡಲ್ಲ ನರ ಸಂಬಂಧ ದೋಷ ಕ್ರಿಯೇಟ್ ಮಾಡ್ತಾನೆ ಬೆಡ್ರೂಮ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ ಆಯ್ತು ಈಗ ಆರೋಗ್ಯದ ವಿಚಾರ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಮತ್ತೆ ಓದಾಡಬೇಕು ಕೂತ್ಕೊಂಡು ಅರ್ಥ ಅಂತ ಇಟ್ಕೊಳ್ತೇನೆ ಅದಕ್ಕೆ ಯಾವಾಗ ಬುಧ ದಶನ ನಡೀತಾ ಉಂಟು ಅದಕ್ಕೆ ಬೇಕಾಗಿನೇ ನಿಮ್ಮ ಒಂದು ಜೀವನ ಶೈಲಿಯನ್ನು ರೂಪಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅದು ಮಾಡಿಲ್ಲ ಅಂದ್ರೆ ಅದು ಆಗುವುದಿಲ್ಲ ಮಾಡಿಲ್ಲ ಅಂದ್ರೆ ಅದರಲ್ಲಿ ಏನು ಪಾಸಿಟಿವಿಟಿ ಬೇಕು ಅದು ನಿಮ್ಮ ಪಾಲಿಗೆ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಅಲ್ವಾ ಅದೇ ರೀತಿ ಗುರು ದಶ ನಡೀತಾ ಉಂಟು ಗುರುದಶನ ನಡೆಯುವಾಗ ಗುರುವಿನ ಕೆಲಸ ಏನು ಗುರುವಿನ ಕೆಲಸ ಬೇರೆಯವರಿಗೆ ಕೊಡುವಂಥದ್ದು ದಾನ ಮಾಡಿ ಹಾಗಾದರೆ ನೀವು ನಿಸ್ವಾರ್ಥ ಭಾವನ ಭಾವನೆಯಿಂದ ಕೆಲಸ ಮಾಡಬೇಕಾಗುತ್ತೆ ಗುರುದೇಶ ನಡೆಯುವಾಗ ಅಲ್ವಾ ತುಂಬ ಹಣ ಕೇಳುವ ಹಾಗಿಲ್ಲ ತುಂಬ ಏನು ನೀವು ಸ್ಟ್ರಿಕ್ಟ್ ಮಾಡುವ ಹಾಗಿಲ್ಲ ಯಾವುದೇ ಕಾರಣ ಕೂಡ ನಿಸ್ವಾರ್ಥ ರೀತಿಯಲ್ಲಿ ಸೇವೆ ಮಾಡಬೇಕಾಗುತ್ತೆ ನಿಮ್ಮ ಫೀಸ್ ತಗೊಳ್ಳಿ ಪರವಾಗಿಲ್ಲ ಬಟ್ ಓವರ್ ಓವರ್ ಆಗಿ ಫೀಸನ್ನು ಹೇಳುವಂಥದ್ದು ಮೋಸ ಮಾಡಲಿಕ್ಕೆ ಹೋಗುವಂಥದ್ದು ನಿಮ್ಮಿಂದ ಆಗದಂಥ ಕೆಲಸ ಅದನ್ನು ಮಾಡಿದಾಗ ಗುರುವಿನಿಂದ ಬರತಕ್ಕಂತಹ ಒಂದಷ್ಟು ಪ್ರಾಸ್ಪರಿಟಿ ಒಂದಷ್ಟು ಒಳ್ಳೆಯ ರಿಸಲ್ಟ್ ಏನುಂಟು ಕಟಪ್ ಆಗುತ್ತೆ ಬರಲಿಕ್ಕೆ ಬಿಡಲ್ಲ ಎಲ್ಲರ ಜೊತೆಗೆ ಇಲ್ಲಿ ಕೂಡ ಸಂಬಂಧವನ್ನು ಚೆನ್ನಾಗಿಟ್ಕೊಳ್ಬೇಕು ಪಬ್ಲಿಕ್ ಸೇವೆ ಮಾಡಬೇಕು ಪಬ್ಲಿಕ್ಕಿಗೆ ಹೆಲ್ಪ್ ಮಾಡಬೇಕು ನಿಮ್ಮಲ್ಲಿ ಏನುಂಟು ಅದನ್ನು ಕೊಟ್ಟು ಸೇವೆ ಮಾಡಬೇಕು ಅಥವಾ ನಿಮ್ಮಲ್ಲಿ ವಿದ್ಯೆ ಏನುಂಟು ವಿದ್ಯೆಯನ್ನು ಬೇರೆಯವರಿಗೆ ದಾರೆಯದು ಅದರ ಮುಖಾಂತರ ಸೇವೆ ಮಾಡುವಂಥ ಕೆಲಸ ಮಾಡಿದಾಗ ಗುರು ದಶೆಯಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಅಲ್ಲಿನೇ ನಿವಾರಣೆ ಆಗ್ತವೆ ಗುರು ಸಂತುಷ್ಟನಾಗಿಬಿಡ್ತಾನೆ ಆಗ ಗುರುವಿನಿಂದ ಅದೇನು ಪ್ರಾಸ್ಪರಿಟಿ ಬೇಕು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗುರು ಅಂದ್ರೇನು ಗುರು ಅಂದರೆ ಅಭಿವೃದ್ಧಿ ಆತ ಅಭಿವೃದ್ಧಿ ಕಾರಕ ಆತ ಅಲ್ವಾ ಅಬಂಡೆನ್ಸ್ ಆತ ಭಾಗ್ಯಾಧಿಪತಿ ಆತ ಅಲ್ವಾ ಜಾತಕದಲ್ಲಿ ನಾಲ್ಕು ಮನೆಗಳನ್ನು ಗುರು ವಿಶೇಷವಾಗಿ ಕಾರಕತ್ವದಲ್ಲಿ ಅದನ್ನು ಮೇಂಟೈನ್ ಮಾಡ್ತಾನೆ ಎರಡನೇ ಮನೆ ಧನಸ್ಥಾನಕ್ಕೆ ಸಂಬಂಧಪಟ್ಟಂತೆ ಐದನೇ ಮನೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಒಂಬತ್ತನೇ ಮನೆ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದನೇ ಮನೆ ಲಾಭಕ್ಕೆ ಸಂಬಂಧಪಟ್ಟ ಈ ನಾಲ್ಕು ಮನೆಗಳನ್ನು ಗುರು ತನ್ನ ಕಾರಕತ್ವದಿಂದ ಮೇಂಟೈನ್ ಮಾಡ್ತಾನೆ ಒಂದು ವೇಳೆ ಗುರುವಿನ ಎನರ್ಜಿ ಡಿಸ್ಟರ್ಬೆನ್ಸ್ ಆಯಿತು ಅಂತ ಇಟ್ಕೊಳ್ಳಿ ಆಗ ಆ ನಾಲ್ಕು ಮನೆಗಳಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ವಿಪರೀತ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಲೈಫ್ ಫೈಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದೇ ರೀತಿ ರಾಹು ದೇಶ ನಡೀತಾ ಉಂಟು ನೋಡಿ ರಾಹು ದಶ ನೀಡುವಾಗ ಬಹಳ ಜಾಗೃತರಾಗಿರ್ಬೇಕು ಅಲ್ವಾ ತುಂಬಾ ಸುಲಭ ನಿಮಗೆ ಹೊರಗಿನ ವ್ಯಕ್ತಿಗಳು ಬಂದು ನಿಮ್ಮನ್ನು ಭೇಟಿ ಮಾಡ್ತಾರೆ ಹೊರಗಿನ ವ್ಯಕ್ತಿಗಳು ನಿಮಗೆ ಬಂದು ಸಿಗ್ತಾರೆ ಅಜ್ಞಿ ವ್ಯಕ್ತಿಗಳು ಬರ್ತಾರೆ ಮಂಗ ಮಾಡೋವರು ಸಿಗ್ತಾರೆ ಅಲ್ಲಿ ಇನ್ವೆಸ್ಟ್ ಮಾಡೋಣ ಇಲ್ಲಿ ಇನ್ವೆಸ್ಟ್ ಮಾಡೋಣ ಅದು ಒಳ್ಳೆದಾಗುತ್ತೆ ಇದು ಒಳ್ಳೆದಾಗುತ್ತೆ ಹಣ ಡಬ್ಬಲ್ ಆಗುತ್ತೆ ಇಷ್ಟು ಕಟ್ಟಿದ ಸಾಕು ಹಣ ಡಬ್ಬಲ್ ಆಗುತ್ತೆ ಹಾಗೆ ಹೀಗೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ರೈಟಾ ಬಟ್ ಅದೆಲ್ಲ ಮಾಡುವ ಹಾಗೇನೇ ಇಲ್ಲ ಯಾವಾಗ ರಾಹು ದೇಶ ನಡೀತಾ ಆ ಮೂಮೆಂಟಲ್ಲಿ ಒಂದಷ್ಟು ಒಂದಷ್ಟು ನಿಮಗೆ ತುಂಬ ಗೆಳೆಯರು ಅದೆಲ್ಲೆಲ್ಲ ನೀವು ಅಲ್ಲಿ ಅದನ್ನು ಏನು ಮಾಡಬೇಕು ಜಾಳಿಸಬೇಕಾಗುತ್ತೆ ಅಲ್ವಾ ಎಷ್ಟು ಬೇಕೋ ಅಷ್ಟೇ ಫಿಲ್ಟರ್ ಮಾಡಬೇಕಾಗುತ್ತೆ ಗೆಳೆಯರನ್ನು ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಬೇಕು ಒಂದನೇ ವಿಚಾರ ಎರಡನೇದಾಗಿ ಮಾಡಬೇಕು ಆದಷ್ಟು ಡಿಸಿಪ್ಲಿನ ನೀವು ಫಾಲೋ ಮಾಡಿ ತುಂಬಾ ಡಿಸಿಪ್ಲಿನ್ ಇರಬೇಕು ನಿಮ್ಮಲ್ಲಿ ಅಲ್ವಾ ಆ ಅನ್ನು ಫಾಲೋ ಮಾಡಿದಾಗ ರಾಹು ದಶೆಯಲ್ಲಿ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗ್ತವೆ ರಾಹು ನಿಮಗೆ ತೊಂದರೆ ಅಂತ ಡಿಸಿಪ್ಲಿನ್ ಇದ್ದಾಗ ರಾಹು ತೊಂದರೆ ಕೊಡುವುದೇ ಇಲ್ಲ ಅಲ್ವಾ ಯಾಕಂದ್ರೆ ಲೈಫನ್ನು ಯಾವಾಗ ಗೊಜಲ್ ಗೊಜಲು ಮಾಡ್ಕೊಳ್ತೀರಾ ಪ್ರತಿಯೊಂದು ಹಂತದಲ್ಲಿ ಕೂಡ ಅಲ್ವಾ ಈಗ ಮದುವೆ ಆಯಿತು ಅಲ್ಲಿ ಎಕ್ಸ್ಟ್ರಾಮೆರಿಟಲ್ ಬಂತು ಅದು ಗೊಜಲ್ ಗೊಜಲ ಆಯಿತು ಹಣಕಾಸು ಬಂತು ಅದನ್ನು ಯಾರಿಗೋ ಕೊಟ್ಟರೆ ಅಲ್ಲಿ ಮೋಸ ಆಯಿತು ಗೊಜಲ್ ಗೊಜಲ ಆಯಿತು ಅಲ್ವಾ ಆರೋಗ್ಯ ಸರಿ ಇರಬೇಕು ಇಲ್ಲಿ ಕಿಡ್ನಿ ಸಮಸ್ಯೆ ಬಂದ್ಬಿಡ್ತು ಆರೋಗ್ಯ ಗೊಜಲ್ ಗೊಜಲ್ ಈ ರೀತಿಯಾಗಿ ಗೊಜಲ್ ಗೊಜಲಾಗಿ ಏನನ್ನ ಮಾಡ್ಕೊಳ್ತೀರಾ ನೀವಾಗಿ ಆಗ ರಾಹುವಿನಿಂದ ಬರತಕ್ಕಂತಹ ಪಾಸಿಟಿವಿಟಿ ಬರಲ್ಲ ನೆಗೆಟಿವಿಟಿ ಬರುತ್ತೆ ರಾಹು ನಿಮ್ಮನ್ನು ಧ್ವಂಸ ಮಾಡಿ ಬಿಡವಲ್ಲ ಹಾಗಾದರೆ ರಾಹು ದೇಶ ನಡೀತಾ ಉಂಟು ಅಥವಾ ರಾಹು ಭುಕ್ತಿನೇ ನಡೀತಾ ಉಂಟು ಹಾಗಾದ್ರೆ ನೀವೇನು ಹೇಳಿ ನೀವು ಡಿಸಿಪ್ಲಿನನ್ನು ಫಾಲೋ ಮಾಡಿದಾಗ ರಾಹು ದೇಶದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ಅದೇ ಈಗ ಶನಿ ದೇಶ ಬಂದು ಶನಿದಶೆ ಬಂದಾಗ ನೀವು ಒಂಬತ್ತು ಗಂಟೆವರೆಗೆ ಮಲಗಿ ನೋಡಿ ಶನಿಯಿಂದ ಬರ್ತಕ್ಕಂಥ ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಗೊತ್ತಾ ಶನಿ ಹೇಳಲಿಕ್ಕಾಗಲ್ಲ ಆ ರೀತಿ ಅದಕ್ಕೋಸ್ಕರ ದೇಶ ನಡೆದಾಗಲೂ ಡಿಸಿಪ್ಲಿನ್ ಬೇಕೇ ಬೇಕು ಆನಂತರ ತಣ್ಣೀರು ಸ್ನಾನ ಮಾಡೋದು ಅತ್ಯುತ್ತಮದ ಪರಿಹಾರ ಆನಂತರ ಒಂದು ಸಮಯದಲ್ಲಿ ಏಳೋದು ಮತ್ತು ಶಿಸ್ತಾಗಿ ಕೆಲಸ ಮಾಡೋದು ತುಂಬ ಜನಕ್ಕೆ ರೆಸ್ಪೆಕ್ಟ್ ಮಾಡೋದು ಲೇಬರ್ ವರ್ಗಕ್ಕೆ ರೆಸ್ಪೆಕ್ಟ್ ಮಾಡೋದು ಸೇವಕ ವರ್ಗಕ್ಕೆ ರೆಸ್ಪೆಕ್ಟ್ ಮಾಡೋದು ಮನೆಯಲ್ಲಿ ಕೆಲಸ ಮಾಡೋದು ರೆಸ್ಪೆಕ್ಟ್ ಮಾಡೋದು ಇದೆಲ್ಲ ಮಾಡಿದಾಗ ಶನಿ ದಶೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಶನಿದ ಪ್ರಾಬ್ಲಮೇ ಅಲ್ವಾ ಶನಿ ಅಲ್ಲಿಗೆ ಫಿನಿಶ್ ಓಕೆನಾ ಅಷ್ಟು ಮಾಡಿದರೆ ಶನಿಯಿಂದ ಪ್ರಾಬ್ಲಮ್ ಬರುತ್ತೆ ಶನಿ ದೋಷ ಉಂಟು ಅದು ಉಂಟು ಮಾಟ ಮಾಡಿದ್ದಾರೆ ಅದು ಮಾಡಿದರೆ ಇದು ನೀವು ಹೋಗುವಂತಾಗುತ್ತೆ ನನ್ನ ಲೆಕ್ಕದಲ್ಲೂ ಖಂಡಿತ ಅಲ್ಲ ಯಾವಾಗ ಇದನ್ನು ಫಾಲೋ ಮಾಡ್ತೀರೋ ಈಗ ಇಷ್ಟು ಮಾಡಿ ಕೂಡ ಪ್ರಾಬ್ಲಮ್ ಉಂಟು ಅಂದರೆ ಜಾತಕ ತೋರಿಸಿ ಏನೂ ತೊಂದರೆ ಇಲ್ಲ ರೈಟಾ ತು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ರೈಟ್ ಅಂದರೆ ಸೂರ್ಯ ದಶೆ ನಡೆಯುವಾಗ ಕೂಡ ಬೆಳಿಗ್ಗೆ ಬೇಗನೆ ಹೇಳ್ಬೇಕಾಗುತ್ತೆ ಅಲ್ಲಿ ಕೂಡ ನೀವು ಡಿಸಿಪ್ಲಿನ್ ಫಾಲೋ ಮಾಡಬೇಕಾಗುತ್ತೆ ಒಂದು ಶಿಸ್ತನ್ನು ಬೆಳೆಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತೂ ಖಂಡಿತ ಈಗ ಕೆಲವು ವಿಚಾರಗಳು ನಿಮಗೆ ಗೊತ್ತಿಲ್ಲ ಇಟ್ಕೊಳ್ತೀನಪ್ಪ ಅಲ್ವಾ ಅದೇ ರೀತಿ ಕುಜದಶೆ ನಡೀತಾ ಉಂಟು ಕುಜಾದೇಶ ನಡೆಯುವಾಗ ನಿಮ್ಮ ಅಣ್ಣನ ಜೊತೆಗೆ ಜಗಳ ಅಕ್ಕನ ಜೊತೆಗೆ ಜಗಳ ಅಂದ್ರೆ ಒಡ ಹುಟ್ಟಿದವರ ಜೊತೆಗೆ ಜಗಳ ಅಕ್ಕಪಕ್ಕದ ಮನೆಯವರ ಜೊತೆಗೆ ಜಗಳ ಭೂಮಿ ವಿಚಾರದ ಜಗಳ ಫೈಟಿಂಗ್ ನಿಮಗೆ ಮೂಗಿನಲ್ಲೇ ಕೋಪ ಯಾರು ನೋಡಿದ್ರೂ ಕೂಡ ಫೈಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತೀರಾ ಅಲ್ವಾ ನಾನೇ ಹುಲಿ ನಾನೇ ಕಾಗೆ ಅಲ್ಲಿ ಕಾಗೆ ಹೊಡೆದ್ ಹುಲಿ ಹೊಡೆದ ಫೈಟಿಂಗ್ ಮಾಡಲಿಕ್ಕೆ ಶುರು ಮಾಡಿದರೆ ಕುಜದಶೆಯಿಂದ ವಿಪರೀತ ನೆಗೆಟಿವ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದನ್ನು ನಿವಾರಣೆ ಮಾಡೋದು ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಅದಕ್ಕೋಸ್ಕರ ಯಾವಾಗ ಕುಜದಶೆ ಬರುತ್ತೆ ನಿಮ್ಮಲ್ಲಿ ಪೇಷನ್ಸ್ ಇರಬೇಕು ಬಹಳ ಸೈಲೆಂಟ್ ಆಗಿ ಇರಬೇಕು ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಬಹಳ ಚೆನ್ನಾಗಿ ನೀವು ಮೇಂಟೈನ್ ಮಾಡಬೇಕು ಅದರ ಜೊತೆಗೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೂ ಸಂಬಂಧಗಳನ್ನು ಮೇಂಟೈನ್ ಮಾಡಿ ಯಾರೆಲ್ಲ ಸ್ತ್ರೀ ಜಾತಕದವರು ಇರ್ತಾರೆ ಅವರೆಲ್ಲ ತಮ್ಮ ಪತಿಗೆ ರೆಸ್ಪೆಕ್ಟ್ ಅನ್ನು ಮಾಡಬೇಕು ಕುಜ ದೇಶ ನಡೆದಾಗ ಆಗ ಕುಜ ದೇಶದಿಂದ ಬರ್ತಕ್ಕಂತಹ ಒಂದಷ್ಟು ಪಾಸಿಟಿವಿಟಿ ನಿಮ್ಮ ಪಾಲಿಗೆ ಬಳಿಗೆ ಸ್ಟಾರ್ಟ್ ಅದೆ ಕುಜ ನಿಮಗೆ ಯಾವುದೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ ಇಲ್ಲಾಂದ್ರೆ ದೇಶ ನಡೆದಾಗ ಪ್ರಾಬ್ಲಮ್ ಅಂತ ಆಗುತ್ತಲ್ವಾ ಇದು ವಿಚಾರ ಅರ್ಥ ಮಾಡ್ಕೊಂಡೆ ತುಂಬ ಯಾಕಂದ್ರೆ ಕುಜ ನ್ಯಾಚುರಲ್ ಅಷ್ಟಮಾಧಿಪತಿ ಆತ ರೈಟ್ ತಾನೆ ಓಕೆನಾ ಅದಕ್ಕೆ ಕುಜನಿಂದ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು ಬಟ್ ಈ ಸಿಸ್ಟಮನ್ನು ನೀವು ಫಾಲೋ ಮಾಡಿದಾಗ ಈ ಸಿಸ್ಟಮನ್ನು ಫಾಲೋ ಮಾಡಿದಾಗ ಏನಾಗುತ್ತೆ ಅದು ಒಂದು ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಓಕೆನಾ ಇದು ವಿಚಾರ ಓಕೆ ಹಾಗಾದರೆ ಈಗ ಕೆಲವ್ರಿಗೆ ಏನಾಗುತ್ತೆ ಆ ಟಾಯ್ಲೆಟ್ ಬಾತ್ರೂಮ್ ಬಹಳ ಸಮಸ್ಯೆ ನಾನು ಹೇಳ್ತೀನಿ ಕ್ಲೀನ್ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಆನಂದರೆ ಇನ್ನೂ ಬೇಕಾದರೆ ಒಂದು ಗಾಜಿನ ಬಾಲ್ ಓಕೆನಾ ದೊಡ್ಡ ಗಾಜಿನ ಬಾಲಲ್ಲಿ ಈ ರಾಕ್ ಸಾಲ್ಟ್ ಬರುತ್ತೆ ರಾಕ್ಸಾಲ್ಟ್ ಅಂದರೆ ಸಮುದ್ರಿಯನ್ನ ಸಮುದ್ರೀಯ ನಮಕ್ ಅಂತ ಗೊತ್ತಾಗುತ್ತೆ ಮನೆಯಲ್ಲಿ ಯೂಸ್ ಮಾಡ್ತೇವಲ್ಲ ನಾವು ಗಂಜಿಗೆ ಹಾಕ್ಕೊಳ್ತೇವೆ ದೊಡ್ಡ ದೊಡ್ಡ ಉಪ್ಪು ಆ ಉಪ್ಪನ್ನು ಒಂದಷ್ಟು ತುಂಬಿಸಿ ಟಾಯ್ಲೆಟ್ನ ಒಳಗೆ ಇಟ್ಟುಬಿಡಿ ಎಲ್ಲೆಲ್ಲ ಟಾಯ್ಲೆಟ್ ಉಂಟಲ್ಲೇ ಅದೇನು ಮಾಡುತ್ತೆ ಅಲ್ಲಿ ನೆಗೆಟಿವ್ನ ಅಬ್ಸರ್ವ್ ಮಾಡುತ್ತೆ ಹದಿನೈದು ದಿನಕ್ಕೊಮ್ಮೆ ಅದನ್ನು ಫ್ಲಶ್ ಮಾಡಿ ಮತ್ತೆ ಹೊಸ ಉಪ್ಪನ್ನು ಇಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಟಾಯ್ಲೆಟ್ನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ನೆಗೆಟಿವಿಟಿ ು ಅದು ಆಗುತ್ತೆ ಆಗ ರಾಹುವಿನಿಂದ ಬರ್ತಕ್ಕಂಥ ತೊಂದರೆಗಳು ಕೂಡ ಅಲ್ಲಿಂದ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಯಾರು ಬೇಕಾದ್ರೂ ಈ ಟೆಕ್ನಿಕ್ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ನೋಡಿ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಎಲ್ಲರಿಂದ ಸಾಧ್ಯತೆ ಉಂಟಾಯ್ತಾ ಎಷ್ಟು ಬೇಕಾದರೂ ಪಾಸಿಟಿವಿಟಿ ನಿಮ್ಮ ಪಾಲಿಗೆ ಬರುತ್ತೆ ಎಷ್ಟು ಹೈ ಲೆವೆಲ್ಗೆ ಹೋಗಲಿಕ್ಕೆ ಉಂಟು ಅಂತಾದರೂ ಕೂಡ ನೀವು ಪ್ರಯತ್ನ ಮಾಡೋದು ಸಾಧ್ಯ ಬಟ್ ನಾವು ಪ್ರಯತ್ನನೇ ಮಾಡಲ್ಲ ಯಾಕೆ ಈ ಈ ಮಂಡೆ ಉಂಟಲ್ಲ ಇದನ್ನು ಯೂಸೇ ಮಾಡ್ತಾ ಇಲ್ಲ ಯಾಕಂದ್ರೆ ಪರಮಾತ್ಮ ನೋಡಿ ಪರಮಾತ್ಮ ಎಲ್ಲವನ್ನ ಸರಿ ಕೊಟ್ಟಿರ್ತಾನಲ್ವ ಶರೀರ ಇರ್ಬೇಕು ಅಷ್ಟೇ ಮೂಗು ಎಷ್ಟು ಇರಬೇಕು ಅಷ್ಟೇ ಕಣ್ಣು ಎಲ್ಲಿರಬೇಕು ಅಲ್ಲಿ ಉಂಟು ಕೈ ಎಲ್ಲೆಲ್ಲ ಬೆಂಡ್ ಆಗಬೇಕು ಎಲ್ಲ ಮಾಡಿದ್ದಾನೆ ಎಲ್ಲ ಸುಸೂತ್ರವಾಗಿ ಮಾಡಿದ್ದೇನೆ ಬಟ್ ಒಂದನ್ನು ಮಾಡಿಲ್ಲ ಏನು ಗೊತ್ತಾ ಈ ಮೆಂಟಲನ್ನು ಹೇಗೆ ಡೆವಲಪ್ ಮಾಡ್ಕೊಳ್ಬೇಕಾ ಮಾಡ್ತಾ ಇಲ್ಲ ಅದನ್ನು ಖುದ್ದು ನಾವೇ ಮಾಡ್ಕೊಳ್ಬೇಕು ಆ ಮೈಂಡನ್ನು ನಾವೇ ಡೆವಲಪ್ ಮಾಡ್ಕೊಳ್ಬೇಕಾಗಿದೆ ಆ ಮೈಂಡ್ ಡೆವಲಪ್ ಇಲ್ಲ ಅಂದ್ರೆ ಬೇರೆ ಯಾವ್ದು ಕೂಡ ಬರಲ್ಲ ಅದಕ್ಕೇನೇ ಹೇಳುದು ಪ್ರತಿದಿನ ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡೋದು ಮಂತ್ರ ಜಪ ಮಾಡೋದು ಒಂದು ವಾಕಿಂಗ್ ಮಾಡುದು ಆ ಬ್ರೀತಿಂಗ್ ಟೆಕ್ನಿಕ್ ಮಾಡೋದು ಇದೆಲ್ಲ ನೀವು ಬೆಳಗಿನ ಹೊತ್ತು ಮಾಡ್ಕೊಂಡು ಅದನ್ನು ಸಹಿಸಿಕೊಂಡಾಗ ಅದನ್ನ ಸಹನಶೀಲತೆಯನ್ನು ಬೆಳೆಸ್ಕೊಂಡಾಗ ಏನಾಗುತ್ತೆ ಅತ್ಯುತ್ತಮವಾದ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಬಳಿಗೆ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿರೋದು ತುಂಬಾ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು ಇನ್ನಷ್ಟು ರೆಮಿಡಿಸಿದೆ ಅದನ್ನ ಕಡಿತ ಹೇಳ್ಕೊಡ್ತೇನೆ ಬಟ್ ಒಂದೇ ಒಂದು ವಿಚಾರ ನಾಳೆ ಶುಕ್ರವಾರ ದಿನ ಕಾರ್ಯಕ್ರಮ ಇರುವುದಿಲ್ಲ ನಾನು ಹೊರಗೆ ಹೊರಗಡೆ ಪ್ರವಾಸದಲ್ಲಿ ಇರುವುದರಿಂದ ನಾಳೆ ಕಾರ್ಯಕ್ರಮ ಇರುವುದಿಲ್ಲ ಸೋಮವಾರ ಎಂದಿನಂತೆ ಮತ್ತೆ ಕಾರ್ಯಕ್ರಮ ಇರುತ್ತೆ ಅಂತ ಹೇಳ್ತೀನಪ್ಪ ಬಟ್ ನಿಮ್ಮ ಹಂಚಿಕೊಳ್ಳಿ ಬಹಳಷ್ಟು ವಿಚಾರಗಳಿವೆ ಈಗ ಸಮಯ ಮೃತ ಏನು ಮಾಡೋಕ್ಕಾಗಲ್ಲ ಅದರ ಜೊತೆಗೆ ಈ ಒಂದು ಆದಿತ್ಯ ಅವ್ರ ದಿವಸ ಮಂಗಳೂರಲ್ಲಿ ಇರ್ತೇನೆ ಯಾರು ಬೇಕಾದರೂ ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ ಬಹಳ ಚೆನ್ನಾಗಿರುತ್ತೆ ಪರವಾಗಿಲ್ಲ ಓಕೆ ಮಂಗಳವಾರ ದಿವಸ ಸಾರಿ ಮಂಗಳೂರಲ್ಲಿ ಆದಿತ್ಯ ಅವ್ರ ದಿವಸ ಇರ್ತೇನೆ ಫೋನ್ ಮಾಡದೆ ಬರಬೇಡಿ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ಫಿಕ್ಸ್ ಮಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಈಗೇನ್ ಮಾಡೋಣ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತೇನೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವಾಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ಫೈವ್ ಡಬಲ್ ಸಿಕ್ಸ್ ಒನ್ ಸಿಕ್ಸ್ ಫೋರ್